ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಹೃದಯ ಚಿಕಿತ್ಸೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ವರ್ಲ್ಡ್ ಹಾರ್ಟ್ ಡೇ ಆ ಪ್ರಯುಕ್ತ ಇವತ್ತಿನ ಸಂಚಿಕೆಯಲ್ಲಿ ನಾವು ಹೃದಯದ ಬಗ್ಗೆ ಹೃದಯ ಚಿಕಿತ್ಸೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಇದರ ಬಗ್ಗೆ ಮಾಹಿತಿಯನ್ನು ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಬ್ದುಲ್ ರಜಾಕ್ ಇವರು ಹೃದ್ರೋಗ ವಿಭಾಗದ ಸಹ ಪ್ರಾಧ್ಯಾಪಕರು ಮೊದಲಿಂದಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಡಾಕ್ಟರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತರಂದು ನಾವು ವರ್ಲ್ಡ್ ಹಾರ್ಟ್ ಡೇ ಅನ್ನ ಆಚರಣೆ ಮಾಡ್ತೇವೆ ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಾವು ಹೃದಯ ಚಿಕಿತ್ಸೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ ಪ್ರತಿ ವರ್ಷ ಹೃದಯ ವರ್ಲ್ಡ್ ಹಾರ್ಟ್ ಡೇ ಆಚರಿಸ್ತಾ ಆಚರಿಸ್ತಾ ಇದ್ದಾರಲ್ಲ ಸೊ ಈ ಆಚರಣೆಯ ಉದ್ದೇಶ ಏನು ಡಾಕ್ಟರ್ ವರ್ಲ್ಡ್ ಹಾರ್ಟ್ ಡೇ ಅಂತ ಹೇಳುವಂತದ್ದು ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅಂತ ಸಂಸ್ಥೆ ಇದೆ ಅದು ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಹಾರ್ಟ್ ಕಾಯಿಲೆ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಅಂದರೆ ಪ್ರತಿ ವರ್ಷ ಹದಿನೇಳು ಸ ಹದಿನೇಳು ಮಿಲಿಯನ್ಸ್ ಜನರು ಹಾರ್ಟ್ ಕಾಯಿಲೆಯಿಂದ ಇದ್ದಾರೆ ಸೊ ಜನರಿಗೆ ಈ ಕಾಯಿಲೆಯ ಬಗ್ಗೆ ಇದರ ಸೀರಿಯಸ್ನೆಸ್ ಬಗ್ಗೆ ಅರಿವು ಮೂಡಿಸಲು ಇದೊಂದು ಡೇ ಅನ್ನು ಹಾರ್ಡ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಜನರಿಗೆ ಹಾರ್ಟ್ ಕಾಯಿಲೆ ಬಗ್ಗೆ ಹೇಗೆ ಎಚ್ಚರ ತಗೊಳ್ಬೇಕು ಯಾವುದೆಲ್ಲ ಹಾರ್ಟ್ಗೆ ಕಾಯಿಲೆಗೆ ಸಂಬಂಧಪಟ್ಟ ಸೂಚನೆಗಳು ಯಾವುದೆಲ್ಲ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆ ಆಗಿರ್ತದೆ ಅಂತ ಅರಿವು ಮೂಡಿಸಲಿಕ್ಕೆ ಇದೊಂದು ಡೇಯನ್ನು ಹಾರ್ಟ್ ಡೇ ಆಗಿ ಆಚರಿಸಲಾಗುತ್ತೆ ಓಕೆ ಹೃದಯದ ಬಗ್ಗೆ ಒಂದು ಅರಿವನ್ನ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಹೃದಯ ದಿನವನ್ನ ಆಚರಣೆ ಮಾಡ್ತಾರೆ ಹಾಗೆ ಹೃದಯ ಅನ್ನುವಂಥದ್ದು ಮಾನವನ ದೇಹದ ಪ್ರಮುಖವಾದ ಅಂಗ ನಾವು ಆದಷ್ಟು ಕಾಳಜಿಯನ್ನ ವಹಿಸಬೇಕಾಗ್ತದೆ ಹೃದಯ ಅನ್ನುವಂತ ವಿಷಯ ವಿಚಾರ ಬಂದಾಗ ಹಾಗೆ ವೀಕ್ಷಕರೇ ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾದರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ನಮಗೆ ಕರೆ ಮಾಡಬಹುದು ನಮ್ಮ ನಂಬರ್ ಜೀರೋ ಏಟ್ ಜೀರೋ ಫೋರ್ ಟು ನೈನ್ ಡಬಲ್ ಫೈವ್ ಜೀರೋ ಹಾಗೆ ಇನ್ನೊಂದು ನಂಬರ್ ಕೂಡ ಇದೆ ಸೆವೆನ್ ಡಬಲ್ ತ್ರೀ ಏಟ್ ಸಿಕ್ಸ್ ತ್ರೀ ಸೆವೆನ್ ಸಿಕ್ಸ್ ಏಟ್ ನೈನ್ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ನಮ್ಮ ಡಾಕ್ಟರ್ ಬಳಿ ಕೇಳಬಹುದು ಡಾಕ್ಟರ್ ನನ್ನ ಮೊದಲನೆಯ ಪ್ರಶ್ನೆ ಈ ಹೃದಯ ಸಂಬಂಧಿಯ ಕಾಯಿಲೆಗಳು ಯಾವುದಲ್ಲ ಹೃದಯ ಸಂಬಂಧ ಕಾಯಿಲೆ ಬೇರೆ ಬೇರೆ ತರಹದ ಹೃದಯ ಸಂಬಂಧ ಕಾಯಿಲೆ ಕಾಯಿಲೆಗಳಿವೆ ಬೇರೆ ಬೇರೆ ಥರ ಅಂದರೆ ಒಂದು ಹೃದಯದಲ್ಲಿ ಬೇರೆ ಬೇರೆ ಅಂಗಾಂಶಗಳಿವೆ ಪ್ರತಿ ಅಂಗಾಂಶಗಿಂದ ಅಂಗಾಂಶದಿಂದ ಕಾಯಿಲೆಗಳು ಬರುವ ಚಾನ್ಸಸ್ ಇರುತ್ತೆ ಅಂಗಾಂಶ ಅಂದರೆ ಈಗ ಮೊದಲನೆಯದಾಗಿ ಮೋಸ್ಟ್ ಎಲ್ಲರಿಗೆ ಎಲ್ಲರಿಗೆ ಕಾಮನ್ ಆಗಿರುವಂಥದ್ದು ರಕ್ತನಾಳದ ಕಾಯಿಲೆ ಹಾಟಿಂದ ರಕ್ತನಾಳ ಅಂತ ಬರುತ್ತೆ ಹಾಕದಲ್ಲಿ ಅವರು ಮೂರು ರಕ್ತನಾಳ ಇರುತ್ತೆ ಮೇನ್ ಆಗಿ ಮೂರು ರಕ್ತ ಎರಡರಲ್ಲಿ ಮೂರು ರಕ್ತನಾಳ ಇರುತ್ತೆ ಎರಡು ಎಫ್ಟ್ ಸೈಡಲ್ಲಿ ಎರಡು ರೈಟ್ ಸೈಡಲ್ಲಿ ಒಂದು ಇದರಲ್ಲಿ ಏನಾದರೂ ಲಾಕ್ಸ್ ಏನಾದರೂ ಅಡೆತಡೆ ಅಡಚಣೆ ಏನಾದರೂ ಬಂದರೆ ಅದು ರಕ್ತನಾಳದ ಕಾಯಿಲೆ ಆಗಿರುತ್ತೆ ಇನ್ನೊಂದು ಕೆಲವು ರಕ್ತನ ನರ ಇರುತ್ತೆ ಹಾರ್ಟಲ್ಲಿ ಬರುವಂಥ ನರಗಳಿರ್ತದೆ ಸೊ ಅದರಿಂದ ಬರುವಂಥದ್ದು ರಕ್ತದ ಅದರಿಂದ ನರದಲ್ಲಿ ಕಾಯಿಲೆ ಆದಾಗ ರಕ್ತದ ಬಡಿತ ಆಗುವ ಚಾನ್ಸಸ್ ಇರುತ್ತೆ ಇದನ್ನು ಅರಿತ್ಮ್ಯಾಸ ಅಂತ ಹೇಳ್ತೇವೆ ಇನ್ನು ಬೇರೆ ಕಾಯಿಲೆ ಅಂದರೆ ಜನ್ಮಜಾತವಾಗಿ ಬರುವಂಥದ್ದು ಕಂಜೆನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ ಈ ಆ ಕಾಯಿಲೆಗಳು ಹುಟ್ಟಿಗಿಂತ ಹುಟ್ಟುವಾಗ ಹೊಟ್ಟೆಯಲ್ಲಿರುವಾಗಲೇ ಹುಟ್ಟಿ ಕಾಯಿಲೆ ಇರುತ್ತೆ ಆಗಿ ಅದು ಗೊತ್ತಾಗೋದಿಲ್ಲ ಕೆಲವು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಮತ್ತು ಮಗು ದೊಡ್ಡದಾದ ಮೇಲೆ ಅಥವಾ ಅಡ ಅಡಲ್ಟ್ ಸ್ಟೇಜ್ಗೆ ಬಂದಾಗ ಆವಾಗ ಕಾಯಿಲೆಯ ಗೊತ್ತಾಗುತ್ತೆ ಬೇರೆ ಕಾಯಿಲೆ ಅಂದರೆ ಈ ಕವಟ ಹಾರ್ಟಿಗೆ ಹಾಟಿಗೆ ನಾಲ್ಕು ಕವಾಟ ಇರುತ್ತೆ ಒಂದು ಲೆಫ್ಟ್ ಸೈಡಲ್ಲಿ ಎರಡು ಕವಟ ರೈಟ್ ಸೈಡಲ್ಲಿ ಎರಡು ಕವಾಟ ಇರುತ್ತೆ ಆಯೋ ಆಯೋಟಿ ಕವಾಟ ಅಂತ ಹೇಳ್ತೇವೆ ಮೆಟಲ್ ಬ್ಯಾ ಅಂತ ಹೇಳ್ತವೆ ರೈಟ್ ಸೈಡಲ್ಲಿ ಟೈಕತ್ಪೀಡ್ ಬ್ಯಾಂ ಮತ್ತು ಪಾಲ್ಮನಿ ಅಂತ ಇರುತ್ತೆ ಈ ಯಾವುದಾದ್ರೂ ಕವಾಟದಲ್ಲಿ ಲೀಕ್ ಆಗುವಂಥದ್ದು ಬ್ಲಾಕ್ ಆಗುವಂಥದ್ದು ಏನಾದರೆ ಆದರೆ ಅದರಲ್ಲಿ ಬರುವಂಥದ್ದು ಕಾಯಿಲೆಗಳು ಕಾಯಿಲೆಗಳಾಗಿರುತ್ತವೆ ಈ ಈ ಈ ಅಂಗಾಂಶದ ಕಾಯಿಲೆಗಳು ಇನ್ನು ಕೆಲವು ಹಾರ್ಟಿನ ಮಸಲ್ ಅಂತ ಹೇಳ್ತೇವೆ ಸ್ನಾಯುಗಳು ಅದರಿಂದಾಗಿ ಬರುವಂತಹ ಕಾಯಿಲೆಗಳನ್ನ ಹಾರ್ಟ್ನ ಸ್ನಾಯುಗಳಿಗೆ ಆಗಿ ಗುಂಪು ಗುಂಪು ಮಾಡಿರ್ತಾರೆ ಕೆಲವೊಂದು ಹಾರ್ಟಿನ ಇನ್ಫೆಕ್ಷನ್ ಅಂತ ಹೇಳ್ತೇವೆ ಹಾರ್ಟಿನ ಸೋಂಕು ಇದರಿಂದ ಬರುವಂಥದ್ದು ಬೇರೆ ಬೇರೆ ತರಹದ ಬ್ಯಾಕ್ಟೀರಿಯಾ ವೈರಸ್ ಇಂದಾಗಿ ಆಟಿನ ಒಳಗಿನ ಪದರ ಇನ್ಫೆಕ್ಟಿವ್ ಅಂಡೋ ಕಾರ್ಡೈಟಿಸ್ ಅಂತ ಹೇಳ್ತೇವೆ ಅದರದ್ದು ಹೊಲಗೆ ಒಳಗಿನ ಕವರದಲ್ಲಿ ಕವರಲ್ಲಿ ಇನ್ಫೆಕ್ಷನ್ ಆದರೆ ಕೆಲವೊಂದು ಪೆರಿಕಾಡೈಟಿಸ್ ಅಂತ ಹೊರಗಿನ ಕವರ ಇರುತ್ತೆ ಪೆರಿಕಾಡೈಟಿಸ್ ಅಂತ ಹೇಳ್ತೇವೆ ಆ ಥರ ಬೇರೆ ಬೇರೆ ಥರದ ಕಾಯಿಲೆಗಳಿವೆ ಓಕೆ ಇವಿಷ್ಟು ಹೃದಯ ಸಂಬಂಧಿ ಒಂದು ಬೇರೆ ಬೇರೆ ಕಾಯಿಲೆಗಳು ಹಾಗೆ ಇನ್ನು ಲಕ್ಷಣಗಳ ಬಗ್ಗೆ ನಾವು ಮಾತನಾಡುತ್ತಾದರೆ ಹೃದಯದ ಒಂದು ಹೃದಯ ರೋಗದ ಲಕ್ಷಣಗಳು ಯಾವ ರೀತಿಯಲ್ಲಿ ಇರ್ತದೆ ಹೇಳಿದ್ದಾರ ಮ ಈ ಬೇರೆ ಬೇರೆ ಕಾಯಿಲೆಗಳಲ್ಲಿ ಬೇರೆ ಬೇರೆ ಕ ಟೈಪ್ ಆಫ್ ಹಾರ್ಟ್ ಖಾಯಿಲೆಗಳಲ್ಲಿ ಮೋಸ್ಟ್ ಕಾಮನ್ ಆಗಿರುವಂಥದ್ದು ಮೋಸ್ಟ್ ಜಾಸ್ತಿ ತೊಂದರೆ ಕೊಡುವಂಥದ್ದು ರಕ್ತನಾಳದ ಕಾಯಿಲೆ ಅದನ್ನು ಹಾರ್ಟ್ ಆಗಿ ನಾವು ಜನ ಸಾಮಾನ್ಯ ಜನರೆಲ್ಲ ಇದ್ರ ಭಾಷೆಯಲ್ಲಿ ಹೇಳೋದಾದರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಇದು ಮಾಮೂಲಿ ಕಾಯಿಲೆ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆ ಅತ್ಯ ಅತ್ಯತ್ತು ಜ ಅತ್ಯಂತ ಹೆಚ್ಚು ಜನ ಇದರಿಂದ ತೊಂದರೆ ಅನು ಅನುಭವಿಸ್ತಾರೆ ಸೊ ಹಾರ್ಟ್ ತೊಂದರೆ ಬರುವಂಥದ್ದು ಹಾರ್ಟ್ ಕಾಯಿಲಲ್ಲಿ ಬ್ಲಾಕ್ ಆಗುವಂಥದ್ದು ಈ ಕೊಬ್ಬಿನ ಅಂಶ ಕರ ನರದಲ್ಲಿ ಅಲ್ಲಿ ಬೆಳೆದು ಅದು ನಿಧಾನವಾಗಿ ದೊಡ್ಡದಾಗಿ ಹಾರ್ಟನ್ನು ನ್ಯಾರೋ ಮಾಡ್ತದೆ ಇದನ್ನು ಕಂಪ್ಲೀಟಾಗಿ ಬಂದ್ ಮಾಡ್ತದೆ ಕಂಪ್ಲೀಟಾಗಿ ಬಂದಾದಾಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ ಹಾರ್ಟ್ ಅಟ್ಯಾಕ್ ಬಂದಾಗ ಮೇನ್ ಆಗಿ ಹಾರ್ಟಿನ ಸಂ ಲಕ್ಷಣಗಳು ಲಕ್ಷಣ ಯೂಜ್ವಲ್ ಆಗಿ ಇದು ಮೇ ಎದೆ ಎದೆನೋವು ಬರುವಂಥದ್ದು ಹಾರ್ಟ್ ಅಟ್ಯಾಕ್ ಅಂತ ಹೇಳಿದಾಗ ಎದೆನೋ ಬರುವಂಥದ್ದು ಇಲ್ಲದಿದ್ದರೆ ಕೆಲವರಿಗೆ ಎದೆನೋ ಬರ ಬರದೇ ಇರ್ಬೋದು ನಡೆಯುವಾಗ ಉಸಿರಾಡೋದ ತೊಂದರೆ ಬರುವಂಥದ್ದು ಉಸಿರಾಡಲಿಕ್ಕೆ ಕಷ್ಟ ಆಗುವಂಥದ್ದು ಉಸಿರಾಡಲಿಕ್ಕೆ ಕಷ್ಟಪಡುವಂಥದ್ದು ಇಲ್ಲದೇ ತುಂಬ ಸುಸ್ತು ಅಸ್ವಸ್ಥತೆ ಆಗುವಂಥದ್ದು ಕೆಲವೊಂದು ಸಲ ಕೆಲವರಿಗೆ ಹಾರ್ಟ್ ಬೀಟ್ ವೇರಿಯೇಷನ್ ಬರುತ್ತೆ ಕೆಲವೊಂದು ಸಲ ಕೆಲವರಿಗೆ ಕಾಲು ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾರ್ಟ್ ಫೇಲ್ ಆದಾಗ ಹಾರ್ಟ್ ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಆಗಿ ಬರುವಂಥ ಸಿಮ್ಟ ಲಕ್ಷಣಗಳಾಗಿರುತ್ತವೆ ಅದರಲ್ಲೂ ಪ್ರತಿಯೊಂದು ಈಗ ಹೇಳಿದ ಅಂಗ ಇಡೀ ಇಡೀ ಅಂಗಾಂಶದ ಕಾಯಿಲೆಗೆ ಸಂಬಂಧಪಟ್ಟಿಗೆ ಒಂದೊಂದು ಸಿಂಪ್ಟಮ್ಸ್ ಇರುತ್ತೆ ಲೈಕ್ ಈಗ ಹಾರ್ಟ್ ಅಟ ಹಾರ್ಟಿನ ರಕ್ತನಾಳದ ಬ್ಲಾಕ್ ಇರಲಿ ಇದ್ದಾಗ ಯೂಶುವಲಿ ಅವರಿಗೆ ನಾಮೂಲಾಗಿ ಎದೆನೋವು ಬರೋ ಬರುವಂಥದ್ದು ಇದು ಎದೆನೋವು ಗಂಡಸ್ರಲ್ಲಿ ಎದೆನೋವು ಬರ್ಬೋದು ಫಿಮ್ ಗನ್ ಫೆಂಗಸ್ರಲ್ಲಿ ಫೆಡೆ ನೋವು ಬರದೇ ಇರ್ಬೋದು ಕೆಲವೊಂದು ಅದು ಅರ್ಟಿಪಿಕಲ್ ಪ್ರೆಸೆಂಟೇಷನ್ ಆಗಿ ಬರ್ತದೆ ಕೆಲವೊಂದು ಸಲ ಹೆಂಗಸರಿಗೆ ನಡೆಯುವಾಗ ಇದು ಎದೆ ನೋವು ಬರದೇ ಇರ್ಬೋದು ಬಟ್ ನಳಿಯುವಾಗ ಸುಸ್ತಾಗುವಂಥದ್ದು ಕೆಲವೊಂದು ಸಲ ವಾಮಿಟಿಂಗ್ ಅದು ವಾಮಿಟಿಂಗ್ ಅದು ವಾಂತಿ ಬಂತರ ಆಗುವಂಥದ್ದು ತುಂಬ ಸುಸ್ತು ಜಾಸ್ತಿ ಸುಸ್ತು ಮಾಮೂಲಿಗಿಂತ ಜಾಸ್ತಿ ಸುಸ್ತಾಗುವಂಥದ್ದು ಇದು ಹಾರ್ಟಿನ ಬ್ಲಾಕಿನ ರಕ್ಷಣೆ ಆಗಿರ್ಬೋದು ಕೆಲವೊಂದು ಸಲ ಈ ನೋವು ಎದೆ ನೋವು ಮಾಮೂಲಿ ಟಿಪಿಕಲ್ ಆಗಿ ಸಾಮಾನ್ಯವಾಗಿ ಎದೆ ನೋವು ಸೆಂಟ್ರಲ್ ಪಾರ್ಟಲ್ಲಿ ಜ ನದಿ ಮಧ್ಯ ನದಿ ಮದ್ ಬರ್ತದೆ ಈ ಕೆಲವೊಂದು ಸಲ ಎದೆ ಮಧ್ಯ ಭಾಗದಲ್ಲಿ ಬರದೆ ನೋವು ಬರದೆ ಅದರ ಅದರ ಸಿಂಪ್ಟಮ್ಸ್ ಅಂದರೆ ಉರಿ ಬಂದಂತಾಗುವಂಥದ್ದು ಗ್ಯಾಸ್ಟ್ರಿಕ್ ಅಂತ ಹೇಳ್ತೇವೆ ಯೂಜಲಾಗಿ ಗ್ಯಾಸ್ಟ್ರಿಕ್ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಜನರು ಗ್ಯಾಸ್ ಎದೆ ನೋವು ಬಂದಾಗ ಗ್ಯಾಸ್ಟ್ರಿಕ್ ಅಂತ ನೆಗ್ಲೆಕ್ಟ್ ಮಾಡಿ ಅದನ್ನು ಟೈಮ್ಗೆ ತಕ್ಕಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋದಿಲ್ಲ ಆವಾಗ ತೊಂದರೆ ಜಾಸ್ತಿ ಆಗುತ್ತೆ ಸೊ ಗ್ಯಾಸ್ಟ್ರಿಕ್ ಥರ ಆಗ್ಬೋದು ಅಥವಾ ಕೆಲವೊಂದು ಸಲ ನೋವು ಕೈಯಲ್ಲಿ ಬರುತ್ತೆ ಲೆಫ್ಟ್ ಸೈಡಲ್ಲಿ ಬ ಆಗಿ ಲೆಫ್ಟ್ ಸೈಡಲ್ಲಿ ಬರುತ್ತೆ ಯೂಜ್ವಲಿ ಎದೆ ನೋವು ಆಟಿಗೆ ಸಂಬಂಧಪಟ್ಟ ನೋವು ಹೊಕ್ಕೊಳದಿಂದ ಮೇಲೆ ಕೆಳಗೆ ಕೆಳಗಿರುತ್ತೆ ಎಲ್ಲಿ ಬೇಕಾದರೂ ನೋವು ಬರ್ಬೋದು ಆಟಲ್ಲೇ ಬರಬೇಕಾಗಿಲ್ಲ ಆಟಲ್ಲಿ ಬರಬೇಕು ಯಾವ ಕಡೆ ಬೇಕಾದರೂ ಬರ್ಬೋದು ಇಷ್ಟು ಪಾಟಲ್ಲಿ ಹೊಕ್ಕಳದಿಂದ ಮೇಲೆ ದವಡೆಯಿಂದ ಕೆಳಗಡೆ ಎಲ್ಲಿ ಬೇಕಾದರೂ ಎದೆ ನೋವು ಬರ್ಬೋದು ಮತ್ತು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಜಾಸ್ತಿ ಎದೆನೋವು ಬರೋದೇ ತುಂಬ ಸ್ವೆಟ್ಟಿಂಗ್ ಆಗುವ ಚಾನ್ಸಸ್ ಇರುತ್ತೆ ಜಾಸ್ತಿ ಸಡನ್ನಾಗಿ ಸಡನ್ನಾಗಿ ಬೇವ್ರು ಬಂದ ಚಾನ್ಸಸ್ ಇರ್ತದೆ ಕೆಲವೊಂದಲ್ಲ ತುಂಬ ಮಲಗಿದಾಗಲೇ ಮಲಗಿದ್ದಲ್ಲಿ ದಂಬರ್ತದೆ ಹಾರ್ಟ್ ಅಟ್ಯಾಕ್ ಆದಾಗ ಎಕ್ ಎಸ್ಪೆಷಲಿ ಈ ನಮ್ಮ ಶುಗರ್ಸ್ ಪೇಷಂಟ್ಸ್ ಇರ್ತಾರೆ ಕಿಡ್ನಿ ಫೇಲ್ ಪೇಷಂಟ್ ಇರ್ತಾರೆ ಕಿಡ್ನಿ ಡಯಾಲಿಸ್ ಪೇಷಂಟ್ ಅವರಿಗೆ ಎದೆ ನೋವು ಯೂಶ್ವಲಿ ಎದೆ ನೋವು ನರ ವೀಕ್ ಆಗಿರೋದ್ರಿಂದ ಯೂಜ್ವಲಿ ಅವರಿಗೆ ಎದೆ ನೋವು ಅನ್ನೋದು ಬರುವುದಿಲ್ಲ ಒಂದು ದಂಬ ಇರ್ತದೆ ಅವರಿಗೆ ನಡೆಯುವಾಗ ದಂಬ್ ಇರ್ತದೆ ಸುಸ್ತಾಗತ್ತೆ ಇದು ಹಾರ್ಟಿನ ಬ್ಲಾಕಿನ ಲಕ್ಷಣಗಳು ಹಾರ್ಟ್ ಅರಿತಿಮ್ಯಾ ಅಂತ ಹೇಳಿದ್ನಲ್ಲ ಒಂದು ಕರೆ ಇದೆ ಡಾಕ್ಟರ್ ಅದನ್ನ ಕರೆನ ಸ್ವೀಕರಿಸಿ ಮತ್ತೆ ನಾವು ಲಕ್ಷಣ ಬಗ್ಗೆ ಮಾತಾಡುವ ಹಲೋ ಹಲೋ ನಮಸ್ತೆ ಸರ್ ಹೇಳಿ ಹಲೋ ಸರ್ ಕೇಳಿಸ್ತಾ ಇದ್ದೆ ಪ್ರಶ್ನೆಯನ್ನ ಕೇಳಿ ನಮಸ್ಕಾರ ಹಾಗಾಗಿ ಯಾಕೆ ಅಟ್ಯಾಕ್ ಆದ ಅವರು ಆರೋಗ್ಯದ ಬಗ್ಗೆ ಹೃದಯದಲ್ಲಿ ಯಾವ ರೀತಿ ಜಾಗೃತಿ ಅಂತ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಟೈಮ್ ಅಲ್ಲಿ ಈಗ ಕೆಲವರಿಗೆ ಒಂದು ಎರಡು ಸಲ ಮುಂದೆ ಹಾರ್ಟ್ ಅಟ್ಯಾಕ್ ಆಗ್ತದಲ್ಲ ಅವರು ಯಾವ ರೀತಿಯಲ್ಲಿ ಕಾಳಜಿಯನ್ನು ವಹಿಸಬೇಕಂತ ಕೇಳ್ತಾ ಇದ್ದಾರೆ ಅದು ನಾನು ಮುಂದಿನ ಇದರಲ್ಲಿ ಹೇಳಲಿಕ್ಕೆ ಹೇಳಿ ಇದ್ದೇನೆ ಕಾಳಜಿ ಅಂದ್ರೆ ಮಾಮೂಲಾಗಿ ಹಾರ್ಟ್ ಪೇಷಂಟ್ ಯಾವುದೆಲ್ಲ ಕ್ಯಾರ್ ತಗೋಬೇಕು ಆ ಕ್ಯಾರನ್ನ ತಗೋಬೇಕಾಗತ್ತೆ ಸ್ಪೆಷಲ್ ಎಸ್ಪೆಷಲ್ ಬೇರೆ ಸ್ಪೆಷಲಾಗಿ ಏನು ಕ್ಯಾರನ್ ಕ್ಯಾರ್ ಇರುವುದಿಲ್ಲ ಮಾಮೂಲಾಗಿ ಯಾವಾಗ ಹಾರ್ಟ್ ಅಟ್ಯಾಕ್ ಆದ ತೊಗೊಳಕ್ಕೆ ಇರುತ್ತದೆ ಅದೇ ಕಾರು ಕೊರೋನಾ ಕೊರೋನಾ ಪೇಷೆಂಟ್ಸ ತಗೊಳ್ತಾ ಇರಬೇಕು ಮಾತ್ರ ಜಾಸ್ತಿಯಾಗಿ ಅವರನ್ನು ಒಂದು ವ್ಯಾಕ್ಸಿನೇಟ್ ಮಾಡಿರಬೇಕು ಮತ್ತು ಯಾವಾಗಲೂ ಹೊರಗಡೆ ಹೋಗುವಾಗ ಮಾಸ್ಕ್ ಹಾಕ್ಕೊಂಡೇ ಹೋಗಬೇಕು ಯಾಕೆಂದರೆ ಹಾರ್ಟ್ ಇದ್ದವರಿಗೆ ಕೊರೋನಾ ಪೇಷಂಟ್ ಇದ್ದವರಿಗೆ ಹಾರ್ಟ್ ಕಾಯಿಲೆ ಬಂದರೆ ಅದರ ಸಿವಿಯಾರಿಟಿ ತುಂಬ ಜಾಸ್ತಿ ಆಗಿರುತ್ತೆ ಓಕೆ ಡಾಕ್ಟರ್ ಧನ್ಯವಾದಗಳು ಸರ್ಕಾರಿ ಮಾಡಿದ್ದಕ್ಕೆ ಹಾಗೆ ನಾವು ಲಕ್ಷಣಗಳ ಬಗ್ಗೆ ಮಾತಾಡ್ತಾ ಇದ್ವಿ ಕಂಟಿನ್ಯೂ ಮಾಡ್ಬೋದು ರಕ್ತನಾಳದಲ್ಲಿ ಬ್ಲಾಕ್ ಬಗ್ಗೆ ನಾನು ಹೇಳಿದೆ ಲಕ್ಷಣಗಳನ್ನು ಹೇಳಿದೆ ಹೀಗಾಗಿ ಹರತ್ಮೆ ಅಂತ ಹೇಳಿದೆ ಹರಿದ್ಮೆ ಅಂದರೆ ಹಾ ಎದ್ದ ಬಡಿತ ಏರು ಕಮ್ಮಿ ಆಗಿರುವಂಥದ್ದು ಎದ ಬಡಿತ ಏರು ಕಮ್ಮಿ ಆಗುವುದಂದರೆ ಕೆಲವೊಂದು ಸಲ ಹಾರ್ಟ್ ಬೀಟ್ ಸಡನ್ನಾಗಿ ಓಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡಬ ಡಬ ಪಾಲ್ಪಿಟೇಷನ್ ಅಂತ ಹೇಳ್ತೇವೆ ಓಡ್ ಓಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೊಂದು ಲಕ್ಷಣ ಆಗಿರ್ಬೋದು ಕೆಲವೊಂದು ಸಲ ಹಾರ್ಟ್ ಬೀಟ್ ತುಂಬ ಕಮ್ಮಿ ಆಗಿರುತ್ತೆ ಸು ನಾಳೆ ಇವಾಗ ತುಂಬ ಸುಸ್ತಾಗುತ್ತೆ ತಲೆ ಚಕ್ಕರ್ ಬರ್ತದೆ ಅಂತ ಹೇಳ್ತಾರೆ ತಲೆ ತಿರುಗಿ ಬೀಳುವ ಚಾನ್ಸಸ್ ಮೂರ್ಚೆ ಹೋಗೋ ಚಾನ್ಸಸ್ ಇರ್ತದೆ ಕೆಲವೊಂದು ಸಲ ಮುಚ್ಚಿ ಹೋಗೋದೆ ಮುಚ್ಚಿ ಹೋಗೋ ಸ್ಥಿತಿಗೆ ಹೋಗೋ ಚಾನ್ಸಸ್ ಫ್ರೀ ಫ್ರೀ ಸಿಂಗ್ ಅಂತ ಹೇಳ್ತೇವೆ ಕೆಲವೊಂದು ಸಲ ಏನಾಗುತ್ತೆ ತಲೆ ಲೈಟ್ ಹೆಡೆಡ್ನೆಸ್ ಅಂದರೆ ಹಗುರ ಬಾ ಹಲೆ ಹಗುರ ಆಗುವಂಥದ್ದು ಕಣ್ಣು ಮಂಜಾಗುವಂಥದ್ದು ಈ ಲಕ್ಷಣಗಳು ಹಾರ್ಟ್ ಅರಿತ್ಮದಿಂದ ಬರುವಂಥದ್ದು ಕೆಲವೊಂದು ಸಲ ಸುಸ್ತು ಜಾಸ್ತಿ ಇರ್ಬೋದು ಸುಸ್ತಾಗುವ ಕಂಡೀಷನ್ ಸುಸ್ತಾಗಬಿಡ್ಬೋದು ಕೆಲವೊಂದು ಸಲ ಎದೆನೋವು ಸಹ ಬರುವ ಚಾನ್ಸಸ್ ಇರುತ್ತೆ ಅದು ಅರಿತ್ಮೆಯಾದಿಂದ ಅದರ ಲಕ್ಷಣ ಲಕ್ಷಣಗಳು ಅರಿತ್ಮ್ಯಾ ಬಂದರೆ ಎದ್ದು ಹಾರ್ಟ್ ಬೀಟ್ನ ವೇರಿಯೇಷನಿಂದ ಆಗುವ ಕಾಯಿಲೆಯಿಂದ ಲಕ್ಷಣಗಳು ಈ ಜನಮಜಾತ ಕಾಯಿಲೆಗಳು ಅಂದರೆ ಕಂಜಿನೇಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳಿದ್ನಲ್ಲ ಕಂಜಿನೇಟಲ್ ಹಾರ್ಟ್ ಡಿಸೀಸ್ ಯೂಶಲಿ ತುಂಬ ಸೀರಿಯಸ್ ಕಂಡೀಷನ್ ಆಗಿದ್ದರೆ ಅದು ಕೆಲವೊಂದು ಸೈನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ ಸೈನೋಟಿಕ್ ಅಂದರೆ ಮಗು ಬ್ಲೂ ಆಗಿ ಏನಾದರೂ ಅಲ್ದಾಗ ಫೀಡಿಂಗ್ ಮಾಡಿದಾಗ ಬ್ಲೂ ಆಗಿ ಹಳ್ಳಗಿಲಿ ಕಲರ್ಗೆ ಹೋಗುತ್ತೆ ಅದು ಸೀರಿಯಸ್ ಕಂಡ ಅದು ಒಳಗಡೆ ಹಾ ಮಗುವಿಗೆ ತುಂಬ ಸೀರಿಯಸ್ ಕವಡ್ ಕ ಪ್ರಾಬ್ಲಮ್ ಇರ್ಬೋದಂತ ಅಂತ ನಮಗೆ ಸೂಚನೆ ಕೊಡುತ್ತೆ ಕೆಲವೊಂದು ಸಲ ಈ ಬ್ಲೂ ಆಗದೇ ಇರ್ಬೋದು ಬದಲಿಗೆ ಹೊಟ್ಟೆ ದುಬ್ ಡುಬ್ಬಾಗಿರುವಂಥದ್ದು ಕಾಲು ದಪ್ಪಾಗಿರುವಂಥದ್ದು ಉಸಿರಾಳಿ ಕಷ್ಟ ಆಗುವಂಥದ್ದು ಆ ಸಿಂಪ್ಟಮ್ಸ್ ಇರ್ಬೋದು ಕೆಲವೊಂದು ಸಲ ಮಗು ಫೀಡಿಂಗ್ ಮಾಡುವಾಗ ತುಂಬ ದಮ್ಮೇನು ಇರಲಿಕ್ಕಿಲ್ಲ ತುಂಬ ವೆ ಸ್ವೆಟ್ಟಿಂಗ್ ಆಗ್ಬೋದು ಮತ್ತು ಮಗುವುದು ವೆಯ್ಟ್ ಜಾಸ್ತಿ ಆಗದೇ ಇರಬಹುದು ಇದು ಹಾರ್ಟಿನ ಸಣ್ಣ ವಯಸ್ಸಿನಲ್ಲಿ ಬರುವಂಥ ಕಾಯಿಲೆ ಬಟ್ ಕೆಲವೊಂದು ನಾನ್ ಸೈನಿಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ ಕನ್ ಬ್ಲೂ ಆಗೋದಿಲ್ವ ಆಗೋದಿರುವಂಥದ್ದು ಬೇರೆ ಒಳಗಡೆ ಕಲೆಕ್ಷನ್ ಇರೋ ಇದ್ದು ಬಟ್ ಸೈನೋಸಿಸ್ ಅಂತ ಆಗದಿರುವಂಥ ಕಾಯಿಲೆ ಅವುಗಳಲ್ಲಿ ಯೂಶಲಿ ಸ್ಕ್ಯಾನ್ ಏನಾದರೂ ಮಾಡಿದರೆ ಸಣ್ಣ ವಯಸ್ಸಲ್ಲಿ ಮಗು ಸಣ್ಣದಾಗಿರುವಾಗ ಅಥವಾ ಡೆಲಿವರಿ ಆದಮೇಲೆ ಸ್ಕ್ಯಾನ್ ಮಾಡಿದರೆ ಇವೆಲ್ಲ ಗೊತ್ತಾಗತ್ತೆ ಕೆಲವರಿಗೆ ಗೊತ್ತಾಗೋದಿಲ್ಲ ಅಂದರೆ ಈಗ ನಾವು ಜಾಸ್ತಿ ಟೆಸ್ಟ್ ಮಾಡ್ತಿದ್ರೆ ಗೊತ್ತಾಗ್ತದೆ ಮುಂಚೆ ಗೊತ್ತಾಗ್ತಿರಲಿಲ್ಲ ಕೆಲವೊಂದು ಥರ ಮಿಸ್ ಆಗುತ್ತೆ ಎಮರ್ಜೆನ್ಸಿ ಏನಾದರೂ ಇದಾದಾಗ ಮಿಸ್ ಆಗಿರೋ ಚಾನ್ಸಸ್ ಇರುತ್ತೆ ಅವರಿಗೆ ಏನಾಗ್ತದೆ ಅಂದರೆ ನಡೆಯುವಾಗ ಸುಸ್ತಾಗುವಂಥದ್ದು ಎದೆ ಬಡ್ಡ ಸಡನ್ನಾಗಿ ಜಾಸ್ತಿ ಆಗುವಂಥದ್ದು ಈ ಎಲ್ಲ ಲಕ್ಷಣ ಈ ಜನ್ಮಜಾತ ಕಾಯಿಲೆಗಳಿಂದ ಬರುವ ರೋಗಿಗಳಿಗೆ ಇರುತ್ತೆ ತುಂಬ ಜಾಸ್ತಿ ಪ್ರಾಬ್ಲಮ್ ಆದಾಗ ಹಾರ್ಟ್ ಫೇಲ್ ಆಗುವಂಥದ್ದು ಹಾರ್ಟ್ ಫೇಲ್ ಅಂದರೆ ದಪ್ಪ ದಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಡೆಯುವಾಗ ದಂಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಲಗಲಿಕ್ಕೆ ಆಗೋದಿಲ್ಲ ಅದು ಹಾರ್ಟ್ ಫೇಲ್ ಆಗುವ ಲಕ್ಷಣ ಇದೆಲ್ಲ ಸೂಚನೆಗಳು ಬರುವ ಚಾನ್ಸಸ್ ಇರುತ್ತೆ ಇನ್ನು ಈಗ ಕ ಕವಾಟದ ಪ್ರಾಬ್ಲಮ್ ಹೇಳಿದೆ ಕವಾಟದಲ್ಲಿ ಅಂದರೆ ಕೆಲವೊಂದ್ಸಲ ಕವಾಟ ಗಟ್ಟಲಿ ಕವಾಟ ಲೀಕ್ ಆಗುತ್ತೆ ಕವಟ ಗಟ್ಟಿಯಾದಾಗ ದಮ್ ಜಾಸ್ತಿ ಬರುತ್ತೆ ಪೇಷಂಟಿಗೆ ನಡೆಯುವಾಗ ದಮ್ ಬರುತ್ತದೆ ಆಗೋದಿಲ್ಲ ತುಂಬ ಸುಸ್ತಾಗುತ್ತೆ ಕೆಲ ಕವಾಟು ಲೀತ್ ಆಗಾದ್ಲೂ ಹಾರ್ಟ್ ವೀಕ್ ಆಗುತ್ತೆ ಎದುರು ಬಡಿತ ಜಾಸ್ತಿ ಆಗುತ್ತೆ ಸುಸ್ತು ತುಂಬ ಸುಸ್ತು ಜಾಸ್ತಿ ಇರುತ್ತೆ ಏನೊಂದು ಕೆಲವೊಂದು ಸಲ ಇನ್ಫೆಕ್ಷನ್ ಅಂತ ಹೇಳಿದೆ ಇನ್ಫೆಕ್ಷನ್ ರಿಲೇಟೆಡ್ ಕಾಯಿಲೆ ಅಂತ ಹೇಳಿದೆ ಇನ್ಫೆಕ್ಷನ್ ಅಂದರೆ ಪೇಷಂಟ್ ಕವಾಟದಲ್ಲಿ ಮುಂಚೆನೇ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದರಲ್ಲಿ ಕ್ರಿಮಿಗಳು ಹೋಗಿ ಅಲ್ಲಿಂದ ಹಾರ್ಟ್ದ ಇನ್ಫೆಕ್ಷನ್ ಆಗುತ್ತೆ ಇನ್ಫೆಕ್ಟಿವ್ ಎಂಡೋ ಕಾರ್ಡಿಟ್ಸ್ ಅಂತ ಹೇಳ್ತೇವೆ ಇದರಿಂದಾಗಿ ಜ ಪೇಶೆಂಟ್ಗೆ ಜ್ವರ ಬರೋ ಚಾನ್ಸಸ್ ಇರ್ತದೆ ಜ್ವರ ಯಾವುದೇ ಮಾತ್ರೆಗೆ ಯಾವುದೇ ಟ್ರೀಟ್ಮೆಂಟ್ಗೆ ಸರಿ ಇದು ಸರಿಯಾಗುವುದಿಲ್ಲ ಅದು ಡಯಾಗ್ನೋಸಿಸ್ ಮಾಡಿದ ಮೇಲೆ ಅದಕ್ಕೆ ಕೆಲವೊಂದು ಆ್ಯಂಟಿಬಯೋಟಿಕ್ಸ್ ಇರುತ್ತೆ ಅದನ್ನು ಹಾಕಿದರೆ ಮಾತ್ರ ಅದು ಸರಿಯಾಗುತ್ತೆ ಸೊ ಅದನ್ನು ಇನ್ಫೆಕ್ಟಿವ್ ಆ್ಯಂಡ್ ಕಾರ್ಡೈಟಿಸ್ ಅಂತ ಹೇಳ್ತೇವೆ ಕೆಲವೊಂದ್ಸಲ ಪೆರಿ ಕಾರ್ಡೈಟಿಸ್ ಹೊರಗಡೆಯಿಂದ ಬ್ಯಾಕ್ಟೀರಿಯಲ್ ವೈರಸ್ ಈ ಇನ್ಫಂಗಷನ್ ಇನ್ಫೆಕ್ಷನ್ ಎಲ್ಲ ಹೊರಗಡೆನ ಹಾರ್ಟಿನ ಪದರ ಇನ್ಫಾಮ್ ಮಾ ಇನ್ವಾಲ್ ಆದಾಗ ಪೆರಿಗಾಡಿಟಿಸ್ ಅಂತ ಹೇಳ್ತವೆ ಅದರಲ್ಲೂ ಹಾರ್ಟ್ ನೋ ಬರುವ ಚಾನ್ಸಸ್ ಇರುತ್ತೆ ಎದ್ದು ಬಡಿತ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾರ್ಟ್ ವೀಕ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಈಗಷ್ಟು ನೀವು ಹೇಳಿದ ಲಕ್ಷಣಗಳ ಬಗ್ಗೆ ಕಲೆ ಹೇಳಿದ್ರಿ ಇಂಥ ಕೆಲವೊಂದು ಲಕ್ಷಣಗಳು ಕಾಣಿಸಿಕೊಂಡಾಗ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಕೂಡಲೇ ವೈದ್ಯರನ್ನ ಭೇಟಿ ಮಾಡಬೇಕು ಆವಾಗ ಗೊತ್ತಾಗುತ್ತೆ ಎಂತ ಏನು ಪ್ರಾಬ್ಲಮ್ಸ್ ಇದೆ ಅಂತ ಓಕೆ ಹಾಗೆ ಡಾಕ್ಟರ್ ಇನ್ನು ಹೃದಯ ರೋಗಕ್ಕೆ ಏನೊಂದು ಕಾರಣಗಳ ಬಗ್ಗೆ ಏನು ಮಾತಾಡುವುದಾದ್ರೆ ಯಾವ ಯಾವ ಕಾರಣಗಳಿಂದಾಗಿ ಬರ್ತದೆ ಈ ಪ್ರಾಬ್ಲಮ್ಸ್ ಅಂತ ಫಸ್ಟಾಗಿ ನೋಡುವಂಥದ್ದು ರಕ್ತನಾಳ ಬ್ಲಾಕ್ ಯಾಕೆ ಆಗ್ತದೆ ಅಂತ ರಕ್ತನಾಳ ಯಾಕೆ ಕಾ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾವಲ್ಲ ಮಾಮೂಲಾಗಿ ಜನರು ಹಾರ್ಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ ಅದು ಯಾಕೆ ಆಗ್ತದೆ ಅಂತ ರಕ್ತನಾಳ ಬ್ಲಾಕ್ ಆಗುವಂಥ ಕಾರಣ ಅಲ್ಲಿ ಒಳಗಡೆ ಜಿಡ್ಡಿನ ಪದಾರ್ಥ ಜಾಸ್ತಿಯಾಗಿ ನರ ಸಪೂರಾಗಿ ರಕ್ತ ರಕ್ತ ಹೋಗೋದು ಕಮ್ಮಿ ಆದಾಗ ತುಂಬ ಕಮ್ಮಿ ಆದಾಗ ನಳಿಯುವಾಗ ಏದನ್ನು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟಾಗಿ ಬಂದಾದಾಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ ಕಂಪ್ಲೀಟ್ ಹಾರ್ಟ್ ಬಂದಾಗಿ ಹಾರ್ಟ್ ವೀಕ್ ಆಗುವಂಥದ್ದು ಅದು ಹಾರ್ಟ್ ಅಟ್ಯಾಕ್ ಈ ರಕ್ತ ಜಾಸ್ತಿ ಬ್ಲಾಕ್ ಆಗಲಿಕ್ಕೆ ಕಾರಣ ಯಾವುದಕ್ಕೆ ಏನಂದರೆ ಈ ಫ್ಯಾಟಿ ಫುಡ್ ಅಂತ ಜಾಸ್ತಿ ಫ್ಯಾಟ್ ಇರುವಂಥದ್ದು ಫ್ಯಾಟಿ ಫುಡ್ ಐಟಮ್ಸ್ ಈಗ ನಮ್ಮದು ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಈಗ ಜಾಸ್ತಿ ಕಳಪೆ ಆಹಾರ ಪದಾರ್ಥ ನಾವು ಯೂಸ್ ಮಾಡ್ತಾ ಇದ್ದೇವೆ ಅದರಿಂದಾಗಿ ಫ್ಯಾಟ್ ಐಟಮ್ಸ್ ಜಾಸ್ತಿ ಬರುತ್ತೆ ಕೊಬ್ಬಿನ ಐಟಮ್ಸ್ ಜಾಸ್ತಿ ಇರುತ್ತೆ ಅದು ಬಾಡಿಯಲ್ಲಿ ಶೇಖರಣೆ ಆಗಿ ರಕ್ತನಾಳದಲ್ಲಿ ಹಾರ್ಟಿನ ರಕ್ತನಾಳದಲ್ಲಿ ಅಥವಾ ಬೇರೆ ಯಾವುದೇ ರಕ್ತನಾಳದಲ್ಲಿ ಶೇಖರಣೆಯಾಗಿ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ಈ ಶುಗರ್ ಪೇಷಂಟ್ ಡಯಾಬಿಟಿಸಾಗಿ ಅದು ಬ್ಲಾಕ್ ಬರೋ ಚಾನ್ಸಸ್ ಇರುತ್ತೆ ಸ್ಮೋಕಿಂಗ್ ಮಾಡೋದರಿಂದ ಇನ್ ಇನ್ಆಕ್ಟಿವಿಟಿ ಅಂದರೆ ಎಕ್ಸಸೈಸ್ ಕಮ್ಮಿ ಮಿತವಾದ ವ್ಯಾಯಾಮ ಮಾಡುವಂಥದ್ದು ವ್ಯಾಯಾಮ ಇಲ್ಲದೇ ಇರುವಂಥದ್ದು ಪುವರ್ ಫುಡ್ ಡಯಟ್ ಫುಡ್ ಡಯಟ್ ಜಾಸ್ತಿಯಾಗಿ ಡಯಟಿಂದಾಗಿ ಬರುವಂಥದ್ದು ಕೆಲವೊಂದು ಕಾಯಿಲೆಗಳು ಇದಕ್ಕೆ ಕಾರಣ ಇರುವುದಿಲ್ಲ ಕೆಲವೊಂದು ಈಗ ಫ್ಯಾಮಿಲಿಯಲ್ಲಿ ಕೆಲವರಿಗೆ ಬರುವಂಥ ಚಾನ್ಸಸ್ ಇರುತ್ತೆ ಈಗ ಫ್ಯಾಮಿಲಿಯಲ್ಲಿ ತಂದೆ ತಾಯಿಗೆ ಯಾರಿಗಾದರೂ ಇದ್ದರೆ ಮಕ್ಕಳಿಗೆ ಬರುವಂಥ ಚಾನ್ಸಸ್ ಇರುತ್ತೆ ಇದನ್ನು ಪ್ರಿವೆಂಟ್ ಆಗೋದಿಲ್ಲ ಬಟ್ ಅವರು ಜಾಸ್ತಿ ಮುಂಜಾಗ್ರತೆ ತಗೋಬೇಕಾಗುತ್ತೆ ಈಗ ಅರಿತ್ಮ್ಯಾ ಅಂತ ಹೇಳಿದ್ನಲ್ಲ ಅರಿತ್ಮ್ಯಾ ಅಂತಂದರೆ ಹಾರ್ಟ್ ಬೀಟ್ ವೇರಿಯೇಷನ್ ಹಾರ್ಟ್ ಬೀಟ್ ವೇರಿಯೇಷನ್ಗೆ ತುಂಬ ಕಾರಣಗಳಿರುತ್ತೆ ಇದನ್ನ ಹಾರ್ಟ್ ಅಟ್ಯಾಕ್ ಪೇಷಂಟ್ ಲಕ್ಕನ್ ನಾರದಲ್ಲಿ ಬ್ಲಾಕ್ ಅಂದಾಗ ಹಾರ್ಟ್ ಬೀಟ್ ವೇರಿ ಅರಿತ್ಮಿಯಾಸ್ ಬರುವ ಚಾನ್ಸಸ್ ಇರುತ್ತೆ ಕೆಲವೊಂದು ಸಲ ಈ ಸ್ಮೋಕಿಂಗ್ ಮಾಡೋದರಿಂದ ಹಾರ್ಟ್ ಬ್ಲಾಕ್ ಆಗಿ ಅರಿತ್ಮ್ಯಾಸ್ ಬರುವ ಚಾನ್ಸಸ್ ಇರುತ್ತೆ ಹಾರ್ಟ್ ತುಂಬ ವೀಕ್ ವೀಕ್ ಇರೋದ್ರಿಂದ ಹಾರ್ಟ್ ಅರಿತ್ಮ ಚೇಂಜ್ ಬರುತ್ತಾ ಬರ್ತದೆ ಈಗ ಜನರ ಇತ್ತೀಚಿನ ಜನರಲ್ಲಿ ಯಂಗ್ ಯಂಗ್ ಪೇಷೆಂಟಲ್ಲಿ ಹಾರ್ಟ್ ಅರಿತ್ಮ್ಯಾಸ್ ಬರುತ್ತೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಯಾಕೆಂದರೆ ಯಂಗ್ ಪೇಷಂಟ್ಸು ಒಂದು ಫುಡ್ ಹ್ಯಾಬಿಟ್ ಇನ್ನೊಂದು ಅವರದ್ದು ಲೈಫ್ ಸ್ಟೈಲ್ ಜಾಸ್ತಿಯಾಗಿ ಟೈಮ್ ನೈಟಲ್ಲಿ ಜಾಸ್ತಿ ಸ್ಪೆಂಡ್ ಮಾಡ್ತಾರೆ ಸ್ಟ್ರೆಸ್ ಫುಲ್ ಆಗಿರುತ್ತೆ ಜವಾಬ್ದು ಸ್ಟ್ರೆಸ್ ಜಾಸ್ತಿ ಇರುತ್ತೆ ಮತ್ತು ಸ್ಮೋಕಿಂಗ್ ಡ್ರಗ್ಸ್ ಹ್ಯಾಬಿಟ್ಸ್ ಇರುತ್ತೆ ಇವೆಲ್ಲ ಹಾರ್ಟಿಂದ ಹಾರ್ಟಿಗೆ ಪ್ರಾಬ್ಲಮ್ ಮಾಡುತ್ತದೆ ಇವು ಹಾರ್ಟ್ ಅಟ್ಯಾಕನ್ನು ಕಾತ್ ಮಾಡ್ಬೋದು ಹಾರ್ಟ್ ರಕ್ತ ಪ್ರಾಬ್ಲಮ್ ಬ ಬರ್ಬೋದು ಹಾರ್ಟ್ನ ನರದಲ್ಲೂ ಹರಿದ್ಮೆ ಅಂತ ಹೇಳ್ತೇವೆ ಅದರಿಂದ ಪ್ರಾಬ್ಲಮ್ ಹರಿದ್ಮೆ ಅಂದರೆ ಜಾಸ್ತಿ ಆಗ್ಬೋದು ಹಾರ್ಟ್ ಬೀಟ್ ಹಾರ್ಟ್ ಬೀಟ್ ತುಂಬ ಕಮ್ಮಿನೂ ಆಗುವ ಚಾನ್ಸಸ್ ಇರುತ್ತೆ ಈ ಹುಟ್ಟಿನ ಜನ್ಮತ ಜನ್ಮತ ಬರುವಂಥ ಕಾಯಿಲೆಗಳು ಇವುಗಳಿಗೆ ಕೆಲವೊಂದು ಯೂಶಲಿ ಯಾವ ಯಾವ ಕಾರಣ ಗೊತ್ತಾಗುವುದಿಲ್ಲ ಅದು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮದ್ ಮಗು ತಾಯಿಯ ಗರ್ಭದಲ್ಲಿರುವಾಗ ಮಗುವಿಗೇನಾದರೂ ತಾಯಿಗೇನಾದರೂ ಜ್ವರ ಏನಕ್ಕೆ ಬಂದಿದ್ದರೆ ಲೈಕ್ ರುಬೆಲ್ಲ ಅಂತ ಕಾಯಿಲೆ ಇರ್ತೇವೆ ಆ ಥರ ಕಾಯಿಲೆ ಇದ್ದರೆ ಮೀಸಲ್ಸ್ ರುಬ್ಬೆಲ್ಲ ಅದು ಬರುವಂಥದ್ದು ಆ ಕ ಆ ಥರದ ಕಾಯಿಲೆ ಬರುವಾಗ ಮಗು ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಒಂದು ವೇಳೆ ಮಗು ತಾಯಿ ಜಾಸ್ತಿ ಆಲ್ಕೋಹಾಲ್ ಮೆಡಿಷಿನ್ಸ್ ಬೇರೆ ಆಲ್ಕೋಹಾಲ್ ತೆಗೋ ಅಭ್ಯಾಸ ಇದ್ದರೆ ಮಗು ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಬೇರೆ ಯಾವುದಾದ್ರು ಡ್ರಗ್ ಅಡಿಕ್ಷನ್ ಏನಾದರೂ ಇದ್ದರೆ ಅಥವಾ ಸೈಕ್ಯಾಟ್ರಿಕ್ ಮೆಡಿಶನ್ಸ್ ತಗೊಳ್ತಾ ಇದ್ದರೆ ಮಗುವಿಗೆ ತೊಂದರೆ ಆಗುವ ಚಾನ್ಸಸ್ ಇರುತ್ತೆ ಮಗುವ ಹುಟ್ಟಿನ ಕವಾಟ ಅಥವಾ ಕ ಲೀಕ್ ಲೀಕ್ ಹೋಲ್ ಅಂತ ಹೇಳ್ತೇವೆ ಅದಾಗುವ ಚಾನ್ಸಸ್ ಇರುತ್ತೆ ಈ ಕವಾಟ ಲೀಕ್ ಆಗುವಂಥದ್ದು ಗಟ್ಟಿ ಗಟ್ಟಿಯಾಗುವಂಥದ್ದು ಇದು ಒಂದು ಜನ್ಮದಿಂದ ಬರುವಂಥದ್ದು ಏಕೆಂದರೆ ಕೆಲವರಿಗೆ ಬೈಕ ಸ್ಪೀಡ್ ಅಯೋಟಿಕ್ ವಾಲ್ ಅಂತ ಮತ್ತು ಕೆಲವರಿಗೆ ಮೈಕ್ ಮೈಟಲ್ ವ್ಯಾಲ್ ಪ್ರೊಲಾಪ್ಸ್ ಅಂತ ಹೇಳ್ತೇವೆ ಈ ಕಾಯಿಲೆ ಕವಾಟದ ಕಾಯಿಲೆ ಇದು ಜನ್ಮ ಹುಟ್ಟೋದಾಗಲೇ ಬರುವಂಥ ಕಾಯಿಲೆ ದೊಡ್ಡದಾಗಿಂತ ಆಗುವುದಕ್ಕಿಂತ ಮುಂಚೆಯೇ ಆಗುವಂಥ ಕಾಯಿಲೆ ಕೆಲವೊಂದು ಕಾಯಿಲೆ ದೊಡ್ಡ ದೊಡ್ಡದಾದಾಗ ಅಕ್ವರ್ಡ್ ಕಾಯಿಲೆ ಆಗಿರ್ತದೆ ಇವನ್ನು ರೊಮ್ಯಾಟಿಕ್ ಫೀವರ್ ಅಂತ ಹೇಳ್ತಾರೆ ರೊಮ್ಯಾಟಿಕ್ ಸಂಧಿವಾತದ ಕಾಯಿಲೆ ರೊಮ್ಯಾಟಿಕ್ ಫಿಯರ್ ಅಂತ ಇದರಿಂದಾಗಿ ಕವಟ ಹಾಳಾಗಿ ಸಣ್ಣ ವಯಸ್ಸಿನಲ್ಲಿ ಹದ್ ಐದರಿಂದ ಹದಿನೈದು ವರ್ಷದಲ್ಲಿ ಕಾಯಿಲೆ ಬರುತ್ತೆ ದೊಡ್ಡದಾದಾಗ ಅದ್ರದ್ದು ಎಫೆಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕವಟ ಗಟ್ಟಿ ಆಗುತ್ತೆ ಇಲ್ಲಿ ಕವಟ ಲೀಕ್ ಆಗುತ್ತೆ ಆಮೇಲೆ ಈ ಇನ್ಫೆಕ್ಟಿಗಂಡ ಕಳಿಸಾದರೆ ಆದರೆ ಅಲ್ಲಿ ಅದು ಸಹ ಕವಾಟದ್ದು ತೊಂದರೆ ಕಾರಣ ಮಾಡುತ್ತದೆ ಮತ್ತು ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ವೈರಲ್ ಇನ್ಫೆಕ್ಷನ್ಸ್ ಸಮಟೈಮ್ಸ್ ಅಡ್ಮಿಟೆಡ್ ಪೇಷಂಟ್ ಇರ್ತಾರೆ ಅವರಿಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದ್ದಾಗ ಅದು ಕವಟದ್ದು ಪ್ರಾಬ್ಲಮ್ ಮಾಡಿ ಈ ಹಾರ್ಟ್ ಕವಾಟದ್ದು ಪ್ರಾಬ್ಲಮ್ ಆಗುವ ಚಾನ್ಸಸ್ ಇರ್ತದೆ ಕೆಲವೊಂದು ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ ಅಂಥದ್ದಿದೆ ಆ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಹಾರ್ಟಿನ ಕವಟದಲ್ಲಿ ಪ್ರಾಬ್ಲಮ್ ಮಾಡುವ ಚಾನ್ಸಸ್ ಉಂಟು ಹಾರ್ಟಿನ ಮಸಲ್ಸ್ಗೆ ಸಂಬಂಧಪಟ್ಟ ಕಾಯಿಲೆಗಳು ಅದರಲ್ಲಿ ಮೂರ್ ಮೈನ್ ಮೇನ್ ಆಗಿ ಮೂರು ಟೈಪ್ಸ್ ಕಾಯಿಲೆ ಇದೆ ಒಂದು ಡೈಲೇಟೆಡ್ ಕಾಳಿ ಮೈಪತಿ ಅಂದರೆ ತುಂಬ ಹಾರ್ಟಿನ ಕೋಣೆಗಳಿದೆ ಅಲ್ವಾ ತುಂಬ ಪದರ ಹರತ್ರ ಹಾರ್ಟಿನ ಪದರ ತುಂಬ ಆಗಿ ಕೋಣೆಗಳು ದಪ್ಪ ಆಗಿ ಹಾರ್ಟ್ ವೀಕ್ ಆಗುವಂಥದ್ದು ನಡೆಯುವಾಗ ದಮ್ ಬರುವಂಥದ್ದು ಕಾಲು ಆಗುವಂಥದ್ದು ಅದು ಡೈಲೇಟೆಡ್ ಕಾಳಿ ಮೈಪತಿ ಮೋಸ್ಟ್ ಕಾಮನ್ ಕಾಸು ಬಟ್ ಯೂಶ್ವಲಿ ಅದಕ್ಕೆ ಕಾಜು ಕಾರಣ ಯಾವ್ದು ಯಾವುದಂತ ಗೊತ್ತಾಗೋದಿಲ್ಲ ಕೆಲವೊಂದು ಸಲ ಈ ಸೆಕೆಂಡರಿಯಾಗಿ ಈಗ ಡೆಲಿವರಿ ಆಗಿರ್ಬೋದು ಅಥವಾ ಟಾಕ್ಸಿನ್ಸಿಂದ ಆಗಿರ್ಬೋದು ಅಥವಾ ಇಂದ ಆಗ್ಬೋದು ಅಥವಾ ಕೀಮೋಥೆರಪಿ ಅಂತ ಕೊಡ್ತಾರೆ ಅದರಿಂದಾಗಿ ಹಾರ್ಟ್ ದಪ್ಪ ಆಗಿರೋ ಚಾನ್ಸಸ್ ಇರುತ್ತದೆ ಕೆಲವೊಂದು ಇಸ್ಕಿಮಿ ಕಾಳಿ ಮೈಪತಿ ಅಂತ ಹೇಳ್ತಾರೆ ಮೂರು ರಕ್ತನಾಳದಲ್ಲಿ ಬ್ಲಾಕ್ ಆದಾಗ ಹಾರ್ಟ್ ದಪ್ಪ ಆಗಿ ಹಾರು ವೀಕ್ ಆಗಿ ಹಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ಟೈಪ್ ಆಫ್ ಮ ಹಾರ್ಟಿಂದ ಸ್ನಾಯ್ದು ಕಾಯಿಲೆ ಹೈಪರ್ಟೋಪಿ ಕಾಡಿಯ ಅಂತ ಯೂಜು ಯೂಜ್ವಲಿ ಜನಟಿಕ್ ಆಗಿ ಜನಟಿಕ್ ಆಗಿ ಬರುವಂಥದ್ದು ಒಬ್ಬರು ಫ್ಯಾಮಿಲಿ ಇದ್ದರೆ ಮಕ್ಕಳಿಗೆ ಬರುತ್ತೆ ತಂದೆಗೆ ಇದ್ದರು ತಾಯಿಗೆ ಇದ್ರು ಯಾರಿಗೊಬ್ಬರು ಮಕ್ಕಳಿಗೆ ಬರುವ ಚಾನ್ಸಸ್ ಇರುತ್ತೆ ಅಥವಾ ಸೇಮ್ ಫ್ಯಾಮಿಲಿಯಲ್ಲಿ ಸಿಬ್ಲಿ ಸಿಬ್ಲಿಂಗ್ಸ್ ಅಂತ ಹೇಳ್ತೇವೆ ಬೇರೆ ಬ್ರದರ್ ಸಿಸ್ಟರ್ಸ್ಗೆ ಇರುವ ಚಾನ್ಸಸ್ಸು ಇರುತ್ತೆ ಇನ್ನೊಂದು ಕಾಯಿಲೆ ರಿಸ್ಟ್ರಿಕ್ಟಿವ್ ಕಾಳಿ ಅಂತ ಮದರ ಮಸಲ್ ಕಾಯಿಲೆ ರಿಸ್ಟ್ರಿಕ್ಟಿವ್ ಕಾಳಿ ಮೈಪತ್ಯ ಅಂತ ಅಂದರೆ ಹಾರ್ಟ್ ತುಂಬ ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲಾಸ್ಟಿಕ್ ಇಲಾಸ್ಟಿಕ್ ಹೋಗುತ್ತೆ ಇದರಲ್ಲಿ ಹಾರ್ಟ್ ಬೀಟ್ ಬಂದು ರಕ್ತ ರಕ್ತ ಬಂದಾಗ ಸಡನ್ನಾಗಿ ಜ ಪಂಪ್ ಮಾಡುತ್ತದೆ ಬಟ್ ಇದರಿಂದ ರೆಸ್ಟ್ರಿಕ್ಟಿವ್ ಕಾಳಿ ಹಾರ್ಟ್ ಪದರ ತುಂಬ ಗಟ್ಟಿಯಾಗೋದ್ರಿಂದ ಅದು ಆ ಥರ ಮಾಡಲಿಕ್ಕೆ ಕೇಳುವುದಿಲ್ಲ ಅದು ರಿಸ್ಟ್ರಿಕ್ಟಿವ್ ಕಾಳಿ ಮಯಪತಿ ಇನ್ನೊಂದು ಕ ಈಗ ಇನ್ಫೆಕ್ಷನ್ ಹೇಳಿದೆ ಅದು ಲೈಕ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗ್ಬೋದು ವೈರಸ್ ಇನ್ಫೆಕ್ಷನ್ ಆಗ್ಬೋದು ಪ್ಯಾರಾಸಿಟ್ ಇನ್ಫೆಕ್ಷನ್ ಆಗ್ಬೋದು ಇದು ಹಾರ್ಟಿನ ಕವಾಟದಲ್ಲಿ ಪ್ರಾಬ್ಲಮ್ ಆಗುವ ಚಾನ್ಸಸ್ ಮಾಡಿ ಹಾರ್ಟ್ ಕವಾಟ ತೊಂದರೆ ಮಾಡುವ ಚಾನ್ಸಸ್ ಇರುತ್ತೆ ಸರ್ ಇವಾಗ ನಾ ಡಾಕ್ಟರ್ ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಹೃದಯ ರೋಗಕ್ಕೆ ಅಪಾಯಕಾರಿ ಅಂಶಗಳು ಯಾವುದಲ್ಲ ಅಂತ ಹೃದಯ ಹೃದಯ ರೋಗಕ್ಕೆ ಅಪಾಯಕಾರಕ ಅಂಶ ಅಂದರೆ ಇದು ನಾವು ಇಂಗ್ಲಿಷ್ ಅಲ್ಲಿ ರಿಸ್ಪ್ಯಾಕ್ಟರ್ಸ್ ಅಂತ ಹೇಳ್ತೇವೆ ರಿಸ್ಪ್ಯಾಕ್ಟರ್ಸ್ ಅಲ್ಲಿ ಕೆಲವೊಂದು ರಿಸ್ಪ್ಯಾಕ್ಟರ್ಸ್ ನಾವು ಮಾಡಿಫೈ ಮಾಡಲಿಕ್ಕಾಗುತ್ತೆ ಅಂದರೆ ಚೇಂಜ್ ಮಾಡಲಿಕ್ಕಾಗತ್ತೆ ಕೆಲವೊಂದು ಫ್ಯಾಕ್ಟರ್ ನಮಗೆ ಮಾಡಿಫೈ ಮಾಡಲಿಕ್ಕೆ ಆಗೋದಿಲ್ಲ ಮಾಡಿಫೈ ಆಗದೇ ಇರುವಂಥ ರಿಸ್ಪ್ಯಾಕ್ಟರ್ಸ್ ಯಾವುದೇ ಅಂದರೆ ಮೇನ್ ಆಗಿ ಏಜ್ ಏಜನ್ನು ನಾವು ಚೇಂಜ್ ಆಗೋದಿಲ್ಲ ಏಜ್ ಮೋರ್ ದ್ಯಾನ್ ಫೋರ್ಟಿ ಇಯರ್ಸ್ ಆದಮೇಲೆ ಎಲ್ಲರೂ ಯಾರು ಬೇಕಾದರೂ ಹಾರ್ಟಿನ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ ಇನ್ನೊಂದು ರಿಸ್ಪ್ಯಾಕ್ಟರ್ಸ್ ಜೆಂಡರ್ ಫೀಮೇಲ್ಸ್ ಆ್ಯಂಡ್ ಮೇಲ್ಸ್ ಯಾಜಿಲಿ ಹಾರ್ಟಿನ ಪ್ರಾಬ್ಲಮ್ ಯೂಜಲ್ಲಿ ಜಾಸ್ತಿಯಾಗಿ ಮೇಲ್ಸಲ್ಲಿ ಜನ ಗಂಡಲ್ಸ್ನಲ್ಲಿ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಫೀಮೇಲ್ಸಲ್ಲಿ ಬಟ್ ಒಂದು ಒಂದು ಅವರು ಏಜ್ ಫೋರ್ಟಿ ಫೈ ಫಿಫ್ಟಿ ಫೈ ಜಾಸ್ತಿ ಆದಮೇಲೆ ಫೀಮೇಲ್ಸಲ್ಲೂ ಹಾರ್ಟ್ ಮೇಲ್ಸಲ್ಲೂ ರಿಸ್ಕ್ ಸೇಮ್ ಆಗಿರುತ್ತೆ ಯಾಕೆಂದರೆ ಅಲ್ಲಿ ತನಕ ಅವರಿಗೆ ಅದು ಪೋಸ್ಟ್ ಮೆನ ಅಂತ ಹೇಳ್ತಾರೆ ಪೋಸ್ಟ್ ಮೆನಪಾಸ್ ಆದಮೇಲೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಆಗೋ ಚಾನ್ಸು ಜಾಸ್ತಿ ಇರುತ್ತೆ ಇನ್ನೊಂದು ರಿಸ್ ನಾನ್ ಮಾಡಿಫೈ ರಿಸ್ಪ್ಯಾಕ್ಟರ್ ಫ್ಯಾಮಿಲಿ ಹಿಸ್ಟ್ರಿ ಫ್ಯಾಮಿಲಿ ಎಷ್ಟು ಅಂದರೆ ತಂದೆ ಅಥವಾ ಬ್ರದರ್ಸ್ ಯ ಗಂಡಸ್ರಲ್ಲಿ ತಂದೆ ಅಥವಾ ಬ್ರದರ್ಸ್ ಯಾರಿಗಾದರೂ ಐವತ್ತೈದು ವಯಸ್ಸಕ್ಕಿಂತ ಕಮ್ಮಿ ವಯಸ್ಸಲ್ಲಿ ಹಾರ್ಟ್ ಪ್ರಾಬ್ಲಮ್ ಬಂದರೆ ಬೇರೆ ಬ್ರದರ್ಸ್ಗೆ ಅಥವಾ ಮಕ್ಕಳಿಗೆ ಬೇಗ ಬರುವ ಕಾಯಿಲೆ ಬೇಗ ಹಾರ್ಟ್ ಬರೋ ಕಾಯಿಲೆ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಎಂದು ಫೀಮೇಲ್ಸಲ್ಲಿ ಐವತ್ತೈದಕ್ಕಿಂತ ಅರವತ್ತೈದಕ್ಕಿಂತ ಕೆಳಗಡೆ ಮದರ್ ಇರ್ಬೋದು ಅಥವಾ ಸಿಸ್ಟರ್ಸ್ ಯಾರಾದರೂ ಇದ್ರು ಇರ್ಬೋದು ಅದರ ಹಾರ್ಟ್ ಪ್ರಾಬ್ಲಮ್ ಈ ವಯಸ್ಸಿಗಿಂತ ಕಮ್ಮಿಯಲ್ಲಿ ಬಂದರೆ ಅವ್ರ ಬ್ರದರ್ಸ್ ಅವರ ಫ್ಯಾಮಿಲಿಯಲ್ಲಿ ಹಾರ್ಟಿನ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದೆಲ್ಲ ನಾವು ಮಾಡಿಫೈ ನಾನ್ ಮಾಡಿಫೈಬಲ್ ಡಿಸ್ಪ್ಯಾಕ್ಟರ್ಸ್ ಇವನ್ನು ನಾವು ಪ್ರಿವೆಂಟ್ ಆಗೋದಿಲ್ಲ ಬಟ್ ಜಾಗ್ರತೆ ತಗೋಬೋದು ನಾನ್ ಮಾಡಿಫೈಯಡ್ ಡಿಸ್ಪ್ಯಾಕ್ಟರ್ಸ್ ಇದು ಈಗ ಈಗ ಜಾಸ್ತಿ ಆಗಿರುವಂಥದ್ದು ಈ ಕಾಯಿಲೆಗಳು ಯಾಕೆಂದರೆ ಇದು ಲೈಫ್ ಸ್ಟೈಲ್ ಚೇಂಜಸ್ ಲೈಫ್ ಸ್ಟೈಲಿಂದ ಬರುವಂಥ ಕಾಯಿಲೆಗಳಾಗಿರುತ್ತವೆ ಒಂದು ಒಂದು ಎಕ್ಸಸೈಸ್ ಇರ್ಬೋದು ಇನ್ನು ಎಕ್ಸಸೈಸ್ ಮಾಡಲಿಕ್ಕೆ ಟೈಮ್ ಇರಲ್ಲ ಬ್ಯುಸಿ ಇದೆ ಈಗ ಬ್ಯುಸಿಯಾಗಿದೆ ಎಕ್ಸಸೈಸ್ ಮಾಡಿ ಲಾ ಟೈಮ್ ಇಲ್ಲದಿರುವಂಥದ್ದು ಶುಗರ್ ಕಂಟ್ರೋಲಲ್ಲಿ ಇಲ್ಲದಿರುವಂಥದ್ದು ಫುಡ್ ಸರಿಯಾದ ಫುಡ್ಡು ತೊಗೊಳ್ತಾ ತಗೊಳ್ಳದೇ ಇಲ್ವ ಇರುವಂಥದ್ದು ಜಾಸ್ತಿ ಕೊಲೆಸ್ಟ್ರಾಲ್ ಇರುವಂಥ ಫುಡ್ ತಗೊಳ್ತ ಫ್ಯಾಟ್ ಇರುವಂಥ ಫುಡ್ ತಗೊಳ್ಳುವಂಥದ್ದು ಫಾಸ್ಟ್ ಫುಡ್ ಅಂತ ಹೇಳ್ತೇವೆ ಎಣ್ಣೆ ಐಟಮ್ಸ್ ಜಾಸ್ತಿ ಇರುವಂಥದ್ದು ಫುಡ್ ತಗೊಳ್ತರುವಂಥದ್ದು ಮತ್ತು ಎಕ್ಸಸೈಸ್ ಎಕ್ಸಸೈಸ್ ಇದನ್ನು ಕೊರತೆ ಈ ಮತ್ತು ಸ್ಮೋಕಿಂಗ್ ಈ ಡ್ರಗ್ಸ್ ಯೂಸ್ ಯೂಸ್ ಮಾಡುವಂಥದ್ದು ಇವೆಲ್ಲ ಹಾರ್ಟಿಂದ ನಾನ್ ಮಾಡಿಫೇರ್ ರಿಸ್ಪ್ಯಾಕ್ಟರ್ಸ್ ಏನು ಒಬೆಸಿಟ್ ಆಗಿರ್ಬೋದು ಅಥವಾ ಪೋವರ್ ಡೆಂಟಲ್ ಹೈಜೀನ್ ಡೆಂಟಲ್ ಪ್ರಾಬ್ಲಮ್ ಡೆಂಟಲ್ ಕ್ಲೀನ್ನೆಸ್ ಇಲ್ದಿದ್ರು ಹಾರ್ಟಿನ ಪ್ರಾಬ್ಲಮ್ ಬರುವ ಚಾನ್ಸಸ್ ಇರುತ್ತೆ ಇವೆಲ್ಲ ನಾನ್ಪಾಕ್ಟಿವ್ಸ್ ಅಂದರೆ ಇವನ್ನ ತಡೆಗಟ್ಟಿದ್ರೆ ನಮಗೆ ಮೆಜಾರಿಟಿ ಆಫ್ ದ ಹಾರ್ಟ್ ಪ್ರಾಬ್ಲಮ್ ಸ್ಟಾಪ್ ಮಾಡಲಿಕ್ಕೆ ಚಾನ್ಸಸ್ ಇದು ಬರುತ್ತದೆ ಅವಕಾಶ ಇರುತ್ತೆ ಓಕೆ ಹಾಗೆ ಡಾಕ್ಟರ್ ಇನ್ನು ಹೃದಯ ರೋಗದ ತೊಡಕುಗಳು ಇನ್ನು ಕಾಂಪ್ಲಿಕೇಷನ್ಸ್ ಬಗ್ಗೆ ಮಾತಾಡೋದಾದ್ರೆ ನಾನೀಗ ಅಲ್ಲಿ ಹೇಳಿದ್ದೇನೆ ಯಾವುದೆಲ್ಲ ಹಾರ್ಟಿನ ಕಾಯಿಲೆ ಇದೆ ಹಾರ್ಟಿನ ಸಂಬಂಧ ಅಂತ ಹೇಳಿದ ಅಂದರೆ ರಕ್ತನಾಳ ಆಗಿರ್ಬೋದು ಅಥವಾ ಹರಿತ್ಮ್ಯಾ ಅಂತ ಹೇಳ್ತಾರೆ ಅದಾಗ್ಬೋದು ನವಜಾತ ಕಾಯಿಲೆ ಜನ್ಮಜಾತ ಕಾಯಿಲೆ ಆಗಿರ್ಬೋದು ಕಾವಟದ ಕಾಯಿಲೆ ಆಗಿರ್ಬೋದು ಯಾವುದೇ ಹಾರ್ಟಿನ ಸೋಂಕು ಇರ್ಬೋದು ಯಾವುದೇ ಕಾಟಾಗಿ ಮೇಯ್ನಾಗಿ ಆಗಿರುವಂಥದ್ದು ಹಾರ್ಟ್ ಫೇಲ್ ಅಂತ ಹೇಳ್ತಾರೆ ಹಾರ್ಟ್ ಫೇಲ್ ಅಂದರೆ ಅದು ಮೇಜರ್ ಕಾಂಪ್ಲಿಕೇಶನ್ ಆಗಿರುತ್ತದೆ ಹಾರ್ಟ್ ಫೇಲ್ ಅಂತ ನಮಗೆ ಎಷ್ಟು ಅವಕಾಶ ಇದೆ ಅವಶ್ಯಕತೆ ಬ್ಲಡ್ಡಿನ ಅವಕಾಶ ಇದೆ ಅಷ್ಟು ಅವಶ್ಯಕತೆ ಬ್ಲಡ್ ಹೋಗುವುದಿಲ್ಲ ಅಂದರೆ ಹಾರ್ಟಿನ ಪಂಪು ವೀಕಾಗಿ ಎಷ್ಟು ಪಂಪ್ ಮಾಡಬೇಕು ಮಾಮೂಲಾಗಿ ಅರವತ್ತು ಇಂಜೆಕ್ಷನ್ ಫಕ್ಷನ್ ಅಂತ ಹೇಳ್ತಾರೆ ಮಾಮೂಲಿ ಅರುವತ್ತು ಪರ್ಸೆಂಟ್ಗೆ ಜಾಸ್ತಿ ಇರುತ್ತೆ ಹಾರ್ಟ್ ಫೇಲ್ ಆದಾಗ ಅದು ಅಷ್ಟು ಪರ್ಸೆಂಟ್ ಇರುವುದಿಲ್ಲ ತುಂಬ ಆಗಿರುತ್ತೆ ಎಷ್ಟು ಬ್ಲಡ್ ಹೋಗಬೇಕು ಅಷ್ಟು ಹೋಗೋದಿಲ್ಲ ಇದರಿಂದಾಗಿ ಹಾರ್ಟ್ ಮಸಲ್ ಹಾರ್ಟ್ ವೀಕ್ ಆಗುತ್ತೆ ಜನರಿಗೆ ಪೇಷಂಟ್ಗೆ ಕಾಲ ಕಾಲು ದಪ್ಪ ಆಗುವಂಥದ್ದು ಮಲೆಗಳಿಗೆ ಕಷ್ಟ ಆಗುವಂಥದ್ದು ಹೊಟ್ಟೆ ದಪ್ಪ ಆಗುವಂಥದ್ದು ಇದೆಲ್ಲ ಲಕ್ಷಣಗಳು ಬರುತ್ತವೆ ಇನ್ನು ಬೇರೆ ಕಾಂಪ್ಲಿಕೇಶನ್ಸ್ ಅಂದರೆ ಅದು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂದರೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿರ್ತದೆ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಕೆಲವೊಂಥರ ಹಾರ್ಟ್ ಅಟ್ಯಾಕ್ ಆದರೂ ಗೊತ್ತಾಗೋದಿಲ್ಲ ಮೇಜರ್ ಹಾರ್ಟ್ ಅಟ್ಯಾಕ್ ಆದಾಗ ಜೀವ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಆದಷ್ಟು ಬೇಗ ಅದು ಅಟ್ಯಾಕ್ ಆದಾಗ ಆಗಿ ಪೇಷೆಂಟನ್ನು ವಿದಿನ್ ಒನ್ ಅವರಲ್ಲಿ ಇದಿಂದ ವಿದಿನ್ ಸಿಕ್ಸ್ ಅವರ್ಸಲ್ಲಿ ಹಾಸ್ಪಿಟಲ್ಗೆ ರೀಚ್ ಆಗುವಂತೆ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕು ಕೆಲವೊಂಥರ ಯೂಜ್ವಲಿ ಈ ಥರ ಮಾಡದಿದ್ದರೆ ಅರೌಂಡ್ ತರ್ಟಿ ಪರ್ಸೆಂಟ್ ಪೇಷಂಟು ಡೆತ್ ಆಗೋ ಚಾನ್ಸಸ್ಸು ಇರುತ್ತೆ ಹಾರ್ಟ್ ಅಟ್ಯಾಕ್ ಆದ ಕೂಡಲೇ ಬಟ್ ಇತ್ತೀಚಿನ ದಿನಗಳಲ್ಲಿ ವಿಕ ಈ ತ್ವರಿತ ಇಂಪ್ರೂವ್ಮೆಂಟಿಂದ ಈ ಮೆಡಿಕೇಶನ್ ಅಥವಾ ಡಯಾಗ್ನೋಸಿಸ್ ಮೆಡಿಕೇಶನ್ ಈಗ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಇಂಥ ಈ ಪರ್ಸೆಂಟನ್ನು ತರ್ಟಿ ಪರ್ಸೆಂಟಿಂದ ಐ ಐದು ಪರ್ಸೆಂಟಿಂದ ಕಮ್ಮಿ ಆಗಿದೆ ಬಟ್ ಇನ್ನು ಪೇಷಂಟ್ ಜನ ಕೆಲವು ಜನರಿಗೆ ಹಳ್ಳಿಗಳಲ್ಲಿ ಇರುವಂಥ ಜನರಿಗೆ ಇದರದ ಅರಿವು ಇರುವುದಿಲ್ಲ ಅಥವಾ ನಾವು ಅದನ್ನು ಅರಿವು ಮುಟ್ಬೇಕು ಮುಟ್ಟಿಸಬೇಕಾಗತ್ತೆ ಸೊ ಇದು ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು ಇನ್ನೊಂದು ಕಾಂಪ್ಲಿಕೇಶನ್ಸ್ ಸೊ ಬೇರೆ ಕಾಂಪ್ಲಿಕೇಶನ್ಸ್ ಅಂದರೆ ಹಾರ್ಟ್ ಅಟ್ಯಾಕ್ ಆದಾಗ ಕೆಲವೊನಿಗೆ ಹಾರ್ಟ್ ರಕ್ತ ಹೆಪ್ಪುಗಟ್ಟಿರುತ್ತದೆ ಹಾರ್ಟ್ ಹೆಪ್ಪುಗಟ್ಟಿ ಮೇಲೆ ಬೇರೆ ಬೇರೆ ಬೈನ್ಗೆ ಹೋಗ್ಬೋದು ಕಿಡ್ನಿಗೆ ಹೋಗ್ಬೋದು ಕಾಲಿಗೆ ಹೋಗ್ಬೋದು ಬ್ರೈನ್ಗೆ ಹೋದಾಗ ಸ್ಟ್ರೋಕ್ ಅಂತ ಹೇಳ್ತೇವೆ ಸ್ಪಾರ್ಶವಾಯು ಸೈಡ್ ಹೋಗುವಂಥದ್ದು ಇದಾಗುವ ಕಾಂಪ್ಲಿಕೇ ಒಂದು ಕಾಂಪ್ಲಿಕೇಶನ್ ಇರುತ್ತೆ ಪೇಷಂಟ್ ಒಂದು ಸೈಡ್ ಮೂವ್ಮೆಂಟ್ ಆಗೋದಿರ್ಬೋದು ಇರ್ಬೋದು ಪೇಷಂಟ್ ಬೆಡ್ ಇಡೋಣ ಆಗುವ ಚಾನ್ಸಸ್ ಇರುತ್ತೆ ಕೆಲವೊಂದು ಸಲ ಹಾರ್ಟ್ ಅಟ್ಯಾಕ್ ಆದಾಗ ಹಾರ್ಟ್ ಒಂದು ಪಾರ್ಟ್ ಆಗಿ ಬಿಡ್ತದೆ ಅನಿರುದ್ಧಮ್ ಅಂತ ಹೇಳ್ತೇವೆ ಮತ್ತು ಆ ಪಾರ್ಟ್ ವರ್ಕ್ ಆಗೋದಿಲ್ಲ ಹಾರ್ಟ್ ವಿ ಮತ್ತು ವೀಟ್ ಆಗುತ್ತೆ ಅದರೊಳಗೆ ಕ್ಲಾಟ್ ಆಗಿ ರಕ್ತ ಸ್ಟೋಕ್ ಆಗೋ ಚಾನ್ಸಸ್ ಇರುತ್ತೆ ಎಪ್ಪುಗಟ್ಟೆ ಸ್ಟೋಕ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲದ್ರೆ ಅಲ್ಲಿಂದ ಅರೀತ್ಮೆ ಅಂತ ಹೇಳಿದ್ನಲ್ಲ ಅಲ್ಲಿಂದ ಆ ಜಾಗದಿಂದ ಕರೆಂಟು ಹರಿ ಅಂತ ಉತ್ಪಾದನೆ ಆಗಿ ಪೇಷಂಟ್ ಹಾರ್ಟ್ ಸಡನ್ ಆಗಿ ಸ್ಟಾಪ್ ಆಗ್ಬೋದು ಬೇರೆ ಕಾಂಪ್ಲಿಕೇಶನ್ಸ್ ಅಂದರೆ ರಕ್ತನಾಳ ಹಾರ್ಟ್ ರಕ್ತನಾಳ ಬ್ಲಾಕ್ ಆದ ಥರನೇ ಬೇರೆ ಬೇರೆ ಹ ರಕ್ತನಾಳದಲ್ಲಿ ಕತ್ತಿನ ರಕ್ತನಾಳ ಆಗಿರ್ಬೋದು ಅಥವಾ ಕಿಡ್ನಿ ರಕ್ತನಾಳ ಇರ್ಬೋದು ಅಥವಾ ಕಾಲಿನ ರಕ್ತನಾಳ ಇರ್ಬೋದು ಅವುಗಳಲ್ಲಿ ಬ್ಲಾಕ್ ಬಂದು ಅದರಿಂದ ಪೆರಿಫರಲ್ ಆರ್ಟಿ ಡಿಸೀಸ್ ಅಂತ ಹೇಳ್ತೇವೆ ಅದು ತೊಂದರೆಯಿಂದಾಗಿ ಕೆಲವೊಂದು ಸಲ ಸ್ಟ್ರೋಕ್ ಆದಾಗ ಸೈಡ್ ಹೇಳು ಹೇಳಿದ್ನಲ್ಲ ಅದೇ ಥರ ಕಾಲು ಸ್ಟ್ರೋಕ್ ಸ್ಟ್ರೋಕ್ ಆದಾಗ ಕೆಲವೊಂದು ಸಲ ಕಾಲು ಬೆರಳು ಕಟ್ ಮಾಡುವಂಥದ್ದು ಕೆಲವೊಂದು ಸಲ ಕಂಪ್ಲೀಟ್ ಕಾಲು ದೊಡ್ಡ ಪ್ರಮಾಣದಲ್ಲಿ ಕಾಲನ್ನು ಕಟ್ ಮಾಡುವ ಚಾನ್ಸಸ್ ಅದು ಕಾಂಪ್ಲಿಕೇಶನ್ ಆಗುತ್ತೆ ಇನ್ನೊಂದು ಕಾಂಪ್ಲಿಕೇಶನ್ ಸಡನ್ ಆಗಿ ಡೆತ್ ಆಗುವಂಥದ್ದು ಪೇಷಂಟ್ ಈಗ ಹಾರ್ಟ್ ವೀಕ್ ಇದ್ದಾಗಲಿ ಮೇಜರ್ ಆಗಿ ಹಾರ್ಟ್ ಅಟ್ಯಾಕ್ ಆದಾಗಲಿ ಸಡನ್ ಆಗಿ ಪೇಷಂಟ್ ಡೆತ್ ಆಗ್ಬೋದು ಮತ್ತು ಕೆಲವೊಂದು ಸಲ ಅರೀತ್ಮೆ ಅಂತ ಹೇಳಿದೆ ಅದರ ಹರಿತ್ಮೆ ಆದಲ್ಲೂ ಸಡನ್ನಾಗಿ ಹಾರ್ಟ್ ಬೀಟ್ ವೇರಿಯೇಷನ್ ಆಗಿ ವೀಟಿ ವೀಟ ವೆಂಟ್ರಿಕುಲರ್ ಫಿಬುಲೇಷನ್ ಅಂತ ಹೇಳ್ತೇವೆ ಸಡನ್ ಸಡನ್ನಾಗಿ ಹಾರ್ಟ್ ಸ್ಟಾಪ್ ಆಗ್ಬೋದು ಹೈಪರ್ಟ್ರೋಪಿ ಆಡಿಯಮಯೋಪತಿ ಅಂತ ಹೇಳಿದೆ ಅದರಲ್ಲಿ ಕೆಲವೊಂದು ಸಲ ಈ ಯಂಗ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಪರ್ಸನ್ಸ್ ಅವರು ಕೆಲವೊಂದು ಸಲ ಆಟ ಆಡುವಾಗ ಆಗಿ ಡೆತ್ ಆಗಿತ್ತು ಅಂತ ಹೇಳ್ತಾರೆ ಅದು ಈ ಥರ ಈ ಅರೀತ್ಮೆ ಆಗಿರುವಂಥ ಕಾಯಿಲೆ ಹೈಪರ್ಟ್ರೋಪಿ ಆಡಿಮಯೋಪತಿಯಲ್ಲಿ ಈ ಥರ ಅರೀತ್ಮೆ ಆಗುವ ಚಾನ್ಸಸ್ ವೆಂಟಿಕುಲರ್ ಟೇಕಿ ಗಾಡಿ ಅಂತ ಹೇಳ್ತೇವೆ ಅದು ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸಡನ್ ಆಗಿ ಡೆತ್ ಆಗುವ ಚಾನ್ಸಸ್ ಇರುತ್ತೆ ಇವೆಲ್ಲ ಹಾಡುದು ಹಾಗೆ ಡಾಕ್ಟರ್ ಈ ಹೃದಯ ರೋಗವನ್ನು ನಾವು ತಡೆಯಬೇಕಾದ್ರೆ ಹೇಗೆ ಮಾಡ್ಬೋದು ಏನ್ ಮಾಡ್ಬೇಕು ಹೇಗೆ ತಡೆಯಬಹುದು ಅಂತ ಅದೇ ನಾನು ಹೇಳಿದೆ ಆಗಲಿ ರಿಸ್ಪ್ಯಾಕ್ಟರ್ಸ್ ಯಾವುದೆಲ್ಲ ಅಂತ ಹೇಳಿದೆ ಸ್ಮೋಕಿಂಗ್ ಆಗಲಿ ಇದು ಮಾಡಿಫೈಯಬಲ್ ರಿಸ್ಪ್ಯಾಕ್ಟರ್ ಮೋಸ್ಟ್ ಆಫ್ ದ ಕಾಯಿಲೆಬಲ್ ಹಾರ್ಟ್ ಕಾಯಿಲೆಗಳು ಬರುವಂತಹ ಮಾಡಿಫೈಬಲ್ ರಿಸ್ಪ್ಯಾಕ್ಟರ್ಸ್ ಮತ್ತು ಏಜ್ ಆಗಲಿ ಜೆಂಡರ್ ಆಗಲಿ ಅದನ್ನು ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನಾವು ಜಾಸ್ತಿ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಬಟ್ ಈ ಮಾಡಿಫೈಲ್ ಒಂದು ಡೈ ಲೈಫ್ ಸ್ಟೈಲ್ ಚೇಂಜಸ್ ಆಗಿರಲಿ ಸ್ಟ್ರೆಸ್ ಆಗಲಿ ಶುಗರ್ ಇರಲಿ ಕೊಲೆಸ್ಟ್ರಾಲ್ ಇರಲಿ ಒಬೆಸಿಟಿ ಇರಲಿ ಇದನ್ನೆಲ್ಲ ನಾವು ತಡೆಗಣ ತಡೆಗಟ್ಟಬಹುದಂತಹ ಕ್ರಮ ಕಡೆಗಣ ಸರಿಯಾದ ಕ್ರಮಗಳನ್ನು ತಗೊಂಡ್ರೆ ಇವುಗಳನ್ನೆಲ್ಲ ತಗಟ್ ತಡೆಗಟ್ಟಬಹುದು ತುಂಬ ಪ್ರಮಾಣದಲ್ಲಿ ಹಾರ್ಟಿನ ಕಾಯಿಲೆಯನ್ನು ನಿಲ್ಲಿಸುವ ಚಾನ್ಸಸ್ ಇರುತ್ತೆ ಹಾಗೆ ರಜೆ ರೋಗದ ಡಯಾಗ್ನೋಸಿಸ್ ನಾವು ಹೇಗೆ ಮಾಡಬಹುದು ಅಂತ ಹೇಗೆ ನಿರ್ಣಯ ಮಾಡಬಹುದು ಮೇಯ್ನಾಗಿ ಪೇಷಂಟನ್ನು ಕಂಪ್ಲೀಟ್ ಆಗಿ ಪೇಷಂಟ್ ಹಿಸ್ಟ್ರಿ ಸರಿಯಾಗಿ ಕೇಳ್ಕೋಬೇಕಾಗತ್ತೆ ಅಂದರೆ ಹಿಸ್ಟ್ರಿ ಮೇಲೆ ಡಿಪೆಂಡ್ ಆಗಿ ಡಯಾಗ್ನೋಸಿಸ್ ಮಾಡಲಿಕ್ಕಾಗುತ್ತೆ ಕೆಲವೊಂದ್ಸಲ ಪೇಶೆಂಟ್ ಸರಿಯಾಗಿ ಹಿಸ್ಟ್ರಿ ಕೊಡೋದಿದ್ರೆ ಡಯಾಗ್ನೋಸಿಸ್ ತಪ್ಪೋ ಚಾನ್ಸಸ್ ಇರುತ್ತೆ ಸೊ ಇಸ್ಟ್ರೀ ಇಂದ ನಾವು ಪೇಶೆಂಟ್ ಯಾವ ಥರ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಡಯಾಗ್ನೋಸಿಸ್ ಮಾಡಬಹುದು ಮೇಯ್ನಾಗಿ ಪೇಶೆಂಟ್ ಹಿಸ್ಟ್ರಿ ಆಮೇಲೆ ಕೆಲವೊಂದು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಲಿಕ್ಕೆ ಇರುತ್ತೆ ಎಕ್ಸಾಮ್ ಮಾಡಿ ಪೇಷಂಟ್ ಡಾಕ್ಟರ್ ಪೇಶೆಂಟ್ ಎಕ್ಸಾಮ್ ಮಾಡ್ತಾರೆ ಗೊತ್ತಾಗತ್ತೆ ಕೆಲವೊಂದು ಬ್ಲಡ್ ಟೆಸ್ಟ್ ಹೇಳ್ತಾರೆ ಕೆಲವೊಂದ್ಸಲ ಎಕ್ಸ್ ರೇ ಹೇಳ್ತಾರೆ ಇದು ಮಾಮೂಲಾಗಿ ಮಾಡುವಂತ ಹಾರ್ಟ್ಗೆ ಸಂಬಂಧಪಟ್ಟ ಕಾಯಿಲೆ ಮಾಡುವಂತದ್ದು ಮಾಮೂಲಿ ಬಟ್ ಸ್ಪೆಷಲ್ ಆಗಿ ಟೆಸ್ಟ್ ಅಂದರೆ ಹಾರ್ಟಿಗೆ ಸಂಬಂಧಪಟ್ಟದ್ದು ಇ ಸಿ ಜಿ ಮಾಡುವಂಥದ್ದು ಸೊ ಇ ಸಿ ಜಿ ಮಾಡಿ ನೋಡುವಂಥದ್ದು ಕೆಲವೊಂದು ಸಲ ಇ ಸಿ ಜಿಯಲ್ಲಿ ಏನು ಇದು ಇಲ್ಲದಿದ್ರು ಈ ಆ ಅಂತ ಕಾಯಿಲೆಗಳು ಗೊತ್ತಾಗಲಿಕ್ಕಿಲ್ಲ ಒಂದು ಸಲ ಇ ಸಿ ಜಿ ಮಾಡಿದಾಗ ಅವಾಗ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡುವಂಥ ಇ ಸಿ ಜಿ ಲಾಗಿ ಹೋಲ್ಟ್ ಇರ್ತದೆ ಈಗ ರೀತಿಯಾಗಿ ಕಾರ್ಡಿ ಅಂತ ಇದೆ ಅದು ಇಪ್ಪತ್ತ ಒಂದು ಇಪ್ಪತ್ನಾಲ್ಕು ಗಂಟೆ ನೋಡ್ತದೆ ಇಲ್ಲದರೆ ಎಪ್ಪತ್ತೆರಡು ಗಂಟೆಗೆ ಒಂದು ಸಲ ಒಂದು ವಾರಕ್ಕೊಂದು ಸಲ ಹಾರ್ಟ್ ಬೀಟನ್ನು ನೋಡ್ತಾ ಇರುತ್ತೆ ಅದನ್ನು ನಾವು ಕನೆಕ್ಟ್ ಮಾಡಿದರೆ ಆಗ ಹಾರ್ಟ್ ಬೀಟ್ ವೇರಿಯೇಷನ್ ಏನೋ ಬರುತ್ತೆ ಅದು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಕೆಲವೊಂದು ಸಲ ಇಕೋ ಕಾರ್ಡಿಯೋಗ್ರಾಮ್ ಅಂತ ಹೇಳ್ತೇವೆ ಹಾರ್ಟಿಂದು ಸ್ಕ್ಯಾನ್ ಮಾಡುವಂಥದ್ದು ಸ್ಕ್ಯಾನ್ ಮಾಡಿದಾಗ ಯಾವುದೆಲ್ಲ ಹಾರ್ಟಿದ ಹಾರ್ಟ್ ವೀಕ್ ಇದೆಯಾ ಒಂದು ಹಾರ್ಟ್ ಆಲ್ಮೋಷನ್ ಅಂತ ಹೇಳ್ತೇವೆ ಒಂದು ಮೂಮೆಂಟ್ ಆಗೋದು ಕಮ್ಮಿ ಇದೆಯಾ ಮತ್ತು ಕವಾಟದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ರಕ್ತದಲ್ಲಿ ಹಾರ್ಟಲ್ಲಿ ಏನಾದರೂ ಏನಾದರೂ ಇದೆಯಾ ಅದನ್ನು ಮೋಸ್ಟ್ ಆಫ್ ದ ಪೇಷಂಟ್ ಕಾಯಿಲೆಗಳನ್ನು ಹಾರ್ಟ್ ಇದರಲ್ಲಿ ಈಕೋಗಲ್ಲಿ ಇಕೋ ಕಾರ್ಡಿಯೋಗ್ರಫಿಯಲ್ಲಿ ನಮಗೆ ಪ್ರತಿಯಾಜ್ಲಿಕ್ಕೆ ಆಗುತ್ತೆ ಸಲ ಈ ರಕ್ತ ಇ ಸಿ ಜಿ ಇಕ್ಕೋ ಎರಡು ನಾರ್ಮಲ್ ಇದ್ದರೂ ನಮಗೆ ಪೇಷಂಟ್ ಎದೇನೋ ಒಂದು ಸಿಮ್ಟಮ್ ಇದ್ದಾಗ ಅವಾಗ ನಮಗೆ ಎದೇನೋ ಅಥವಾ ಅಂತ ಸಿಮ್ಟಮ್ಸ್ ಇದ್ದಾಗ ಅಥವಾ ಶುಗರ್ ಪೇಷಂಟ್ ಇದ್ದಾಗ ಟಿ ಎಮ್ ಟಿ ಟೆಸ್ಟ್ ಅಂತ ಮಾಡ್ತೇವೆ ಸ್ಟ್ರೆಸ್ ಟೆಸ್ಟ್ ನಡೆದು ನಡೆದು ಮಾಡುವಂಥ ಟೆಸ್ಟ್ ನಡೆದಾಗ ಇ ಸಿ ಜಿಯಲ್ಲಿ ಅವರು ಕನೆಕ್ಟ್ ಮಾಡಿರ್ತಾರೆ ಬಾಡಿಗೆ ಅದು ಸ್ಟ್ರೆಸ್ ಆದಾಗ ಇ ಸಿ ಜಿಯಲ್ಲಿ ಚೇಂಜಸ್ ಬರುತ್ತೆ ಆವಾಗ ಅದರಿಂದಲೂ ಹಾರ್ಟಿನಲ್ಲಿ ಬ್ಲಾಕ್ ಇದೆಯಾ ಟಿಮಿಟಿ ಪಾಸಿಟಿವ್ ಇದ್ದರೆ ಬ್ಲಾಕ್ ಇರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಟಿ ಮಿ ಟಿ ಇದ್ದರೆ ಯೂಜಲಿ ಬ್ಲಾಕ್ ಇರೋ ಚಾನ್ಸ್ ತುಂಬ ಕಮ್ಮಿ ಇರುತ್ತೆ ಅದು ಒಂದು ಟೆಸ್ಟ್ ಮಾಡ್ಬೋದು ಸೊ ಇದು ಯಾವುದರಲ್ಲೂ ಗೊತ್ತಾಗೋದಿದ್ದರೆ ಆ್ಯಂಜೋಗ್ರಾಮ್ ಕೆಲವೊಂದು ಸಲ ಈ ಟಿ ಎಮ್ ಡಿ ಪಾಸಿಟಿವ್ ಬಂದಾಗ ನಮಗೆ ಆ್ಯಂಜೋಗ್ರಾಮ್ ಅಂತ ಮಾಡ್ತೇವೆ ಆ್ಯಂಜೋಗ್ರಾಫಲ್ಲಿ ಎರಡು ಟೈಪ್ಸ್ ಇರುತ್ತೆ ಒಂದು ನಾವು ಪೇಷೆಂಟನ್ನು ಕ್ಯಾತ್ ಲ್ಯಾಬ್ಗೆ ಹೋಗಿ ಕೈಯಲ್ಲಿ ಕೈಯಲ್ಲಿ ಇದ್ದರೆ ನೈಂಟಿ ನೈನ್ ಪರ್ಸೆಂಟ್ ಕೈಯಲ್ಲಿ ಇದ್ದರೆ ಕಾಲಲ್ಲಿ ಒಂದು ಪರ್ಸೆಂಟ್ ಕಾಲಲ್ಲಿ ಟ್ಯೂಬ್ ಪಾಸ್ ಮಾಡಿ ಅದರಿಂದ ವೈರ್ ಒಂದು ಟ್ಯೂ ದೊಡ್ಡ ಟ್ಯೂಬಲ್ಲಿ ಹಾರ್ಟಿಗೆ ಹೋಗಿ ಅಲ್ಲಿ ಇಂಜೆಕ್ಷನ್ ಕೊಟ್ಟು ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಒಂದು ಎಕ್ಸ್ರೇ ಮಾಡ್ತಾರೆ ಇಂಜೆಕ್ಷನ್ ಕೊಟ್ಟಾಗ ಎಕ್ಸ್ರೇ ಮಾಡಿ ಆದರೆ ರಕ್ತನಾಳದಲ್ಲಿ ಬ್ಲಾಕ್ ಇಲ್ವಾ ಅಂತ ಗೊತ್ತಾಗುತ್ತೆ ಸೊ ಬ್ಲಾಕ್ ಏನಾದರೂ ಇದ್ದರೆ ಅದಕ್ಕೆ ಅದಕ್ಕೆ ತಕ್ಕದಾದ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಕೆಲವೊಂದು ಸರ ಈ ಪೇಶೆಂಟ್ ಕೆಲವೊಂದು ಈ ವಿಲ್ಲಿಂಗ್ ಇರುವುದಿಲ್ಲ ಆ್ಯಂಜೋಗ್ರಾಮ್ ಇದು ಅಡ್ಮಿಟ್ ಆಗಲಿಕ್ಕೆ ವಿಲ್ಲಿಂಗ್ ಇರುವುದಿಲ್ಲ ಅಥವಾ ಇಂಜೆಕ್ಷನ್ ಆಂಜಿಯೋಗ್ರಾಮ್ ಇಂಜೆಕ್ಷನ್ ತೊಗೊಳ್ಲಿಕ್ಕೆ ವಿಲ್ಲಿಂಗ್ ಇರುವುದಿಲ್ಲ ಆವಾಗ ಸಿಟಿ ಸ್ಕ್ಯಾನ್ ಅಂತ ಬರುತ್ತೆ ಸಿಟಿ ಆ್ಯಂಜೋಗ್ರಾಮ್ ಅಂತ ಅವ್ರ ಅದರಲ್ಲೂ ನಮಗೆ ಈ ಬ್ಲಾಕ್ ಪತ್ತೆ ಹಚ್ಚಲಿಕ್ಕಾಗುತ್ತೆ ಬ್ಲಾಕ್ ಕೆಲವೊಂದು ಸಿಟಿ ಸ್ಕ್ಯಾನಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಇದೆ ಎಷ್ಟೆಲ್ಲ ಕ್ಯಾಲ್ಸಿಯಮ್ ಇದೆ ಅದು ಗೊತ್ತಾಗುತ್ತೆ ಕೆಲವೊಂದು ಬೇರೆ ಕಂಡೀಷನಲ್ಲಿ ನನಗೆ ನಮಗೆ ಹಾರ್ಟ್ ವರ್ಕ್ ಕೆಲವೊಂದು ಹಾರ್ಟ್ ತುಂಬ ವೀಕ್ ಆಗಿದ್ದಾಗ ಹಾರ್ಟ್ ರಕ್ತನಾಳದಲ್ಲಿ ಬ್ಲಾಕ್ ಮಾಡಬೇಕಾ ಓಪನ್ ಸರ್ಜರಿ ಹೋಗಬೇಕಾ ಅದೆಲ್ಲ ಕನ್ಫ್ಯೂಷನ್ ಇರುತ್ತೆ ಆವಾಗ ನಮಗೆ ಈ ಎಮ್ ಆರ್ ಐ ಸ್ಕ್ಯಾನ್ ಅಂತ ಇರುತ್ತೆ ಎಮ್ ಆರ್ ಐ ಸ್ಕ್ಯಾನ್ ನಮಗೆ ಹೆಲ್ಪ್ ಆಗುತ್ತೆ ಕೆಲವೊಂದು ಹಾರ್ಟ್ ಮಸಲ್ಸ್ ಪ್ರಾಬ್ಲಮ್ ಇದ್ದಾಗಲೂ ಕೆಲವೊಂದು ಕನೆಕ್ಷನ್ಸ್ ಪ್ರಾಬ್ಲಮ್ ಇದ್ದಾಗಲೂ ಆವಾಗ ನಮಗೆ ಎಮ್ ಆರ್ ಐ ಸ್ಕ್ಯಾನ್ ಹೆಲ್ಪ್ ಆಗುತ್ತೆ ಇವೆಲ್ಲ ನಾವು ಇನ್ವೆಸ್ಟಿಗೇಷನ್ಸ್ ಮೂಲಕ ನಾವು ಹಾರ್ಟಿಂದ ಕಾಯಿಲೆ ಇದೆಯಾ ಇಲ್ವ ಅಂತ ರೋಲ್ಔಟ್ ಮಾಡಬಹುದು ನಿರ್ಣಯ ಮಾಡ್ತೀರಾ ಹಾಗೆ ಏನು ಚಿಕಿತ್ಸೆ ಬಗ್ಗೆ ಮಾತಾಡೋದಾದ್ರೆ ಡಾಕ್ಟರ್ ಈ ಹೃದಯ ರೋಗದ ಚಿಕಿತ್ಸೆ ಹೇಗಿರ್ತದೆ ಅಂತ ಹೃದಯ ರೋಗ ಚಿಕಿತ್ಸೆ ನಾ ಹೇಳಿದೆ ಈಗ ಆಲ್ರೆಡಿ ಹೇಳಿದೆ ಮೋಸ್ಟ್ ಆಫ್ ದ ಕಾಯಿಲೆಗಳನ್ನು ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂದ ಕಂಟ್ರೋಲ್ಗೆ ತರಲಿಕ್ಕೆ ಆಗುತ್ತೆ ಅದು ಚಿಕಿತ್ಸೆ ಮಾಡ್ಬೋದು ಲೈಕ್ ಈಗ ಸ್ಪೇಕ್ ಪೇಷಂಟ್ ಸ್ಮೋಕಿಂಗ್ ಇರಲಿ ಸ್ಮೋಕಿಂಗನ್ನು ಕ್ವಿಟ್ ಮಾಡಬೇಕು ಶೇ ಪೇಷಂಟ್ ಎಕ್ಸಸೈಸ್ ಇನ್ಯಾಕ್ಟಿವಿಟಿ ಇದೆ ಜಾಸ್ತಿ ಇದೆ ಅದನ್ನು ಎಕ್ಸಸೈಝ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಎಕ್ಸಸೈಜ್ ಅಂದರೆ ಪ್ರತಿ ವಾರದಲ್ಲಿ ಐದು ದಿವಸ ಆದರೂ ಮಿನಿಮಮ್ ತರ್ಟಿ ಮಿನಿಟ್ಸ್ ಎಕ್ಸರ್ಸೈಸ್ ಮಾಡ್ತಾ ಇರಬೇಕು ಮಿನಿಮಮ್ ತರ್ಟಿ ಮಿನಿಟ್ಸ್ ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಮಾಡ್ಬೋದು ಮಿನಿಮಮ್ ತರ್ಟಿ ಮಿನಿಟ್ಸ್ ವಾರದಲ್ಲಿ ಫೈವ್ ಡೇಸ್ ಮತ್ತು ಫುಡ್ಡು ಲೋ ಫ್ಯಾಟ್ ಇರುವಂಥ ಫುಡ್ಡು ಲೋ ಕೊಲೆಸ್ಟ್ರಾಲ್ ಇದು ಶುಗರ್ ಇರುವಂಥ ಫುಡ್ಡು ಲೋ ಸಾಲ್ಟ್ ಉಪ್ಪು ಇರುವಂಥ ಕಮ್ಮಿ ಇರುವಂಥ ಫುಡ್ ತಗೋಬೇಕು ಜಾಸ್ತಿಯಾಗಿ ವೆಜಿಟೇಬಲ್ಸ್ ಐಟಮ್ಸು ಜಾಸ್ತಿಯಾಗಿ ಫ್ರೂಟ್ಸ್ ಐಟಮ್ಸು ಮತ್ತು ಅಂತ ಕಾಳು ಕಾಳು ಅದನ್ನು ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ ಈ ಥರ ಈ ಇದೆಲ್ಲ ಫುಡ್ ಎಕ್ಸಸೈಸ್ ಇದೆಲ್ಲ ಮಾಡ್ತಾಯಿದ್ರೆ ನಮ್ಮದು ಬಾಡಿ ಶುಗರ್ ಆಗಿರಲಿ ಕೊಲೆಸ್ಟ್ರಾಲ್ ಆಗಿರಲಿ ಅಥವಾ ಶು ಬಿ ಪಿ ಆಗಿರಲಿ ಅದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕಾಗತ್ತೆ ಬಿ ಪಿ ಪೇಷಂಟ್ ಅವ್ರದ್ದು ಶು ಬಿ ಪಿಯನ್ನು ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇರಬೇಕು ಬಿ ಪಿಯನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಇದರಿಂದಲೂ ಹಾರ್ಟಿನ ಪ್ರಾಬ್ಲಮನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಉಂಟು ಇದೆಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಮಾಡಿದರೆ ಈ ಮೋಸ್ಟ್ ಆಫ್ ದ ಕಾಯಿಲೆಯನ್ನು ಆಗುತ್ತೆ ಕೆಲವೊಂದು ಸಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಗದಿದ್ದರೂ ಪೇಷಂಟ್ ಕಾಯಿಲೆ ಆಗಿರ್ತದೆ ಅವರಿಗೆ ಚಿಕಿತ್ಸೆ ಮಾಡಬೇಕಾಗುತ್ತೆ ಮೆಡಿಸಿನ್ ಬೇಕಾಗುತ್ತೆ ಕೆಲವರಿಗೆ ಮೆಡಿಸಿನ್ ಬೇಕಾಗುತ್ತೆ ಕೆಲವರಿಗೆ ಆಂಜೋಗ್ರಾಮ್ ಹೇಳಿದ್ನಲ್ಲ ಆ ಥರ ಮಾಡಿ ಕೆಲವೊಂದು ಸಲ ಬ್ಲಾಕ್ ತೆಗಿಲಿಕ್ಕೆ ಸೆಂಟ್ ಯೂಸ್ ಮಾಡ್ಬೋದು ಅಥವಾ ಸ್ಟೆಂಟ್ ಯೂಸ್ ಮಾಡಿದರೆ ಕೆಲವೊಂದ್ಸಲ ತುಂಬಾ ಜಾಸ್ತಿ ಬ್ಲಾಕ್ ಸ್ಟೆಂಟ್ ಹಾಕದೇ ಆಗ್ಲಿಕ್ಕಾದಾಗ ಸರ್ಜರಿ ಓಪನ್ ಸರ್ಜರಿ ಬೈಪಾಸ್ ಸರ್ಜರಿ ಮಾಡಬೇಕಾಗುತ್ತೆ ಹಾಗೆ ಇನ್ನು ಕೊನೆಯದಾಗಿ ನಿಮ್ಮ ಆಸ್ಪತ್ರೆಯಲ್ಲಿ ಕಾಯಿಲೆಗೆ ಸಂಬಂಧಪಟ್ಟಂತೆ ಈಗ ಪೇಷಂಟ್ಸ್ ಬಂದಾಗ ಅವರಿಗೆ ಏನೆಲ್ಲ ಫೆಸಿಲಿಟೀಸ್ಗಳು ಇರ್ತದೆ ಹೇಳ್ಬಹುದು ನಮ್ಮ ನಮ್ಮ ಹಾಸ್ಪಿಟಲ್ ಕಸಬೋ ಮೆಡಿಕಲ್ ಆಸ್ಪಿಟಲ್ ಮಲಿಪುರದಲ್ಲಿ ನಮಗೆ ಒಂದು ನಮ್ಮದು ದೊಡ್ಡ ಎಮರ್ಜೆನ್ಸಿ ಎಮರ್ಜೆನ್ಸಿಯಲ್ಲಿ ಆದಷ್ಟು ಬೆಸ್ಟ್ ಪೇಷಂಟ್ ಬೇಗ ಬಂದಷ್ಟು ತ್ವರಿತ ರೀತಿಯಲ್ಲಿ ಅವರಿಗೆ ಡಯಾಗ್ನೋಸಿಸ್ ಮಾಡಿ ಆದಷ್ಟು ಬೇಗ ನಮ್ಮದು ಎರಡು ನಮ್ಮ ಲ್ಯಾಬ್ ಕ್ಯಾತ್ ಲ್ಯಾಬ್ ಅಂತಿದೆ ಎರಡು ಕ್ಯಾತ್ ಲ್ಯಾಬ್ ಇದೆ ಯೂಶುವಲಿ ಈ ಹಾರ್ಟ್ ಅಟ್ಯಾಕ್ ಪೇಷಂಟನ್ನು ಅವರು ಇಮಿಡಿಯೇಟಾಗಿ ಡಯಾಗ್ನೋಸಿಸ್ ಮಾಡಿ ಇಮಿಡಿಯೇಟಾಗಿ ನಮ್ಮ ಖ್ಯಾತ ಲ್ಯಾಬ್ಗೆ ಶಿಫ್ಟ್ ಮಾಡಿ ಆದಷ್ಟು ಬೇಗ ಇದನ್ನು ಯೂಜ್ವಲಿ ನಾವು ಇದನ್ನು ಸಿಕ್ಸ್ ಅವರ್ಸಲ್ಲಿ ಅದನ್ನು ಬ್ಲಾಕನ್ನು ತೆಗಿಲಿಕ್ಕೆ ಟ್ರೈ ಮಾಡ್ತೇವೆ ಅದು ಒಂದು ಖಾಲಿ ಹಾರ್ಟ್ ಬ್ಲಾಕ್ ಇರುವಂಥದ್ದು ಅದೇ ಥರ ನಮ್ಮ ಓ ಪಿ ಡಿ ವ್ಯವಸ್ಥೆ ಇದೆ ಅದರ ಬೇರೆ ಕಾಯಿಲೆಗಳಿಗೆ ಲೈಕ್ ಈಗ ಆ ರೀತಿ ಅಂತ ಹೇಳಿದೆ ಕಂಜನೆಟಲ್ ಹಾರ್ಟ್ ಇದೆ ಬೇರೆ ಕಾಯಿಲೆಗಳನ್ನು ಓ ಪಿ ಡಿ ಮೂಲಕ ನಮಗೆ ಡಯಾಗ್ನೋಸಿಸ್ ಮಾಡಲೇ ಆಗುತ್ತೆ ಅದಕ್ಕೋಸ್ಕರ ನಮಗೆ ನಾನ್ ಇನ್ವೇಸಿವ್ ಲ್ಯಾಬ್ ಅಂತ ಇದೆ ತುಂಬ ಅಲ್ಲಿ ತುಂಬ ಎಕೋಮಿಷಿನ್ಸ್ಗಳು ಟಿ ಎಮ್ ಟಿ ಮಿಷನ್ಸ್ಗಳು ಇವೆಲ್ಲ ಇದರ ಇದು ಅಲ್ಲಿ ನಮಗೆ ಪೂರೈಸ್ತಾರೆ ಅವನ್ನ ನಾವು ಯೂಸ್ ಮಾಡಿ ಆದಷ್ಟು ಬೇಗ ಕಾರ್ಯಯನ್ನ ಪತ್ಯಾಜலிக்க ಆಗುತ್ತೆ ಓಕೆ ಡಾಕ್ಟರ್ ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಮೆಸೇಜ್ ಅನ್ನು ಹೇಳೋದಿದ್ರೆ ಏನು ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಪಡ್ತೀರಾ ಹೃದಯದ ಬಗ್ಗೆ ಅದೇ ನಾನು ಹೇಳಿದ ಅದೇ ತರ ಇಷ್ಟ ಹಾರ್ಟ್ ಪೇಷಂಟ್ ಹಾರ್ಟ್ ಕಾಯಿಲೆಗಳನ್ನ ನಾವು ಆದಷ್ಟು ಈಗ ನಾನು ಸಿಂಪ್ಟಮ್ಸ್ ಹೇಳಿದೆ ಮೇಯ್ನಾಗಿ ಎದೆನೋವು ಬಂದರೆ ಶ್ವಾಸ ಉಸಿರಾಡಲಿ ಕಷ್ಟ ಆದರೆ ಸುಸ್ತಾದರೆ ಯೂಜ್ವಲಿ ಇದು ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆ ಆಗಿರ್ತದೆ ಈ ಥರ ಬಂದಾಗ ಆದಷ್ಟು ಬೇಗ ಫಿಸಿಷನ್ ಡಾಕ್ಟರ್ಸನ್ನು ಕಾರ್ಡಿಯೋಲಿಸ್ಟ್ ಅಥವಾ ಫಿಸಿಷಿಯನನ್ನು ಮೀಟಾಗಿ ಅವ್ರದ್ದು ಅವರ ಕಾಯಿಲೆಯನ್ನು ಪತ್ತೆ ಹಚ್ಚಬೇಕು ಇನ್ನೊಂದು ಕಾಯಿಲೆ ಅಂದ್ರೆ ಪಾಲ್ಪಿಟೇಷನ್ ಅಂತ ಹೇಳಿದೆ ಎದೆ ಬಡಿಯೋದು ಜಾಸ್ತಿ ಆಗೋದು ಯೂಶ್ವಲಿ ಅದು ಹಾರ್ಟಿಗೆ ಸಂಬಂಧ ಸ್ಪೆಸಿಫಿಕ್ ಆಗಿರುತ್ತೆ ಅದನ್ನ ಅಸಡ್ಡೆ ಮಾಡದೆ ಆದಷ್ಟು ಬೇಗ ಡಾಕ್ಟರ್ ತೋರಿಸಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಖಂಡಿತ ಹೌದು ಡಾಕ್ಟರ್ ಹಾಗೆ ಕಾರ್ಯಕ್ರಮದಲ್ಲಿ ಹಲವಾರು ಮಾಹಿತಿಗಳನ್ನು ನೀವು ಹಂಚ್ಕೊಂಡ್ರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಯ ಜೀವ ಟ್ವೆಂಟಿ ಫೋರ್ ಇಂಟು ಸೆವೆನ್